last 3 weeks we've been studying about our enemy Satan. Namma vairi adanta Satanana kuritagi ke 3 varagalindalu saha naavu adhyayana madutana bandideve. Is God's enemy or our enemy? Devara shatru mattu namma shatru satanagittane. 2 Corinthians 2:11 tells us that we should know about his tactics. Eradane Korinthadavarige barada patrike 2:11 eradane adhyaya 11ne vachanadalli aatana ondu aatana ondu yojanagalu ಯೋಜನೆಗಳು ನಾವು ಅರಿತವರಲ್ಲ ಅಲ್ಲವಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಎರಡನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಅಯ್ಯೋ ಅವನ ಯೋಜನೆಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ ನಾವು ನೋಡ್ತೇವೆ. So it is the word of God that tells us to know enough about him. ದೇವರ ವಾಕ್ಯ ಮಾತ್ರವೇ ಆತನ ಕುರಿತಾಗಿರತಕ್ಕಂಥ ಸಾಕಷ್ಟು ಸಂಗತಿಯನ್ನ ಅದು ತಿಳಿಸತಕ್ಕಂಥದ್ದಾಗಿದೆ. And we should be well aware of our enemy. Namma ondu vairya kuritagi shatruva kuritagi navu hechagi navu tilidukoltakkantadu olleyadu. But our lifelong pursuit is not to know about the enemy, to know the Lord Jesus Christ and grow in the grace and knowledge of our Lord, and that is our pursuit of life. But we should know enough about our enemy. Namma ondu jeevana paryantaravu saha ಈ ನಮ್ಮ ವೈರಿ ಆಗಿರತಕ್ಕಂಥ ಸೈತಾನ ಕುರಿತಾಗಿ ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕೆಂಬುದಾಗಿರ್ತಕ್ಕಂಥ ಸಂಗತಿ ಮಾತ್ರವಲ್ಲದೆ ಆ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಕುರಿತಾಗಿ ಹೆಚ್ಚಾಗಿ ನಾವು ತಿಳಿದುಕೊಳ್ತಕ್ಕಂಥವರು ನಾವಾಗಿರಬೇಕು. ಅದೇ ಸಂದರ್ಭದಲ್ಲಿ ನಾವು ಈತನ ಕುರಿತಾಗಿಯೂ ಸಹ ನಮ್ಮ ವೈರಿಯ ಕುರಿತಾಗಿಯೂ ಸಹ ನಮಗೆ ಸಾಕಷ್ಟು ನಮಗೆ ತಿಳುವಳಿಕೆ ಇರತಕ್ಕಂಥದ್ದಾಗಿರಬೇಕು. If there is anyone who joined us for the first time, in a few minutes I'll quickly recap what we have studied so far. ಯಾರಾದರೂ ಹೊಸದಾಗಿ ಸೇರಿರತಕ್ಕಂಥವರಾಗಿದ್ದರೆ ನಾವು ಇಲ್ಲಿವರೆಗೆ ನಾವು ಕಲಿತಿರತಕ್ಕಂಥ ಸಂಗತಿ ಏನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. We looked at many of Satan's name in the Bible. ಸತ್ಯವೇದದಲ್ಲಿ ಸೈತಾನನಿಗಿರತಕ್ಕಂಥ ಅನೇಕ ಹೆಸರುಗಳ ಕುರಿತಾಗಿ ನಾವು ನೋಡಿರ್ತಕ್ಕಂಥವನವಾಗಿದ್ದೇವೆ. Those are descriptive names. It explains about his work. ಆ ಹೆಸರುಗಳು ಆತನ ಕೆಲಸ ಏನು ಎಂಬುದಾಗಿ ವರ್ಣಿಸುವಂತ ಹೆಸರುಗಳು ಅದು ಆಗಿರತಕ್ಕಂಥದ್ದಾಗಿದೆ. And then we looked at Satan's creation, not actually the angel Lucifer's creation. ಆತನ ಸೃಷ್ಟಿ ಹೇಗೆ ಆಯಿತು, ಲೂಸಿಫರನ ದೇವದೂತನು ಆಗಿದ್ದಂತಹ ಲೂಸಿಫರನ ಒಂದು ಸೃಷ್ಟಿ ಹೇಗಿತ್ತು ಎಂಬುದಾಗಿ ನಾವು ನೋಡಿದ್ದೇವೆ. We understood that God did not create Satan. ದೇವರು ಆತನು ಸೈತಾನನ್ನ ಆತನು ಸೃಷ್ಟಿ ಮಾಡಲಿಲ್ಲ. And he Ezekiel 28 says about God creating an archangel, pradhana dudanu. He was above all the other angels. ನಾವು ಎಜಕೇಲನ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಆತನು ಪ್ರಧಾನ ದೂತನ ಹಾಗೆ ಆತನು ಉಂಟು ಮಾಡಲ್ಪಟ್ಟಂತವನು ಆತನು ಆಗಿದ್ದನು. He was the most wisest person and beautiful person among God's all creation. ದೇವರ ಎಲ್ಲಾ ಸೃಷ್ಟಿಗಳಲ್ಲಿ ಆತನು ಬಹಳ ಬುದ್ಧಿವಂತನು ಹಾಗೂ ಆತನು ಸೌಂದರ್ಯವುಳ್ಳಂತವನು ಆತನು ಆಗಿದ್ದನು. So if anybody asks who created Satan, God did not create Satan. God created a beautiful, powerful angel. ಯಾರಾದರೂ ಈ ರೀತಿ ಕೇಳುವುದಾದ್ರೆ ಸೈತಾನ ದೇವರು ಉಂಟು ಮಾಡಿದನು ಎಂಬುದಾಗಿ ಹೇಳುವುದಾದ್ರೆ ಆತನು ದೇವರು ಸೈತಾನ್ ಆತನು ಉಂಟು ಮಾಡಲಿಲ್ಲ, ಆದ್ರೆ ಬಹಳ ಸೌಂದರ್ಯಯುತನಾದಂತ ದೇವದೂತನನ್ನು ಆತನು ಉಂಟು ಮಾಡಿದನು. And his original state, what was his condition originally before he fell into sin, we have seen. ಆತನು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚಿತವಾಗಿ ಆತನ ಸ್ಥಾನ ಆತನ ಒಂದು ಇರುವಿಕೆ ಎಲ್ಲಾಗಿತ್ತು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿದ್ದೇವೆ. He was in the very presence of God, almost like the guardian of God's holiness. ಆತನು ದೇವರ ಪ್ರಸನ್ನತೆಯಲ್ಲಿ ಇದ್ದು ಆತನು ದೇವರ ಒಂದು ಪರಿಶುದ್ಧತೆಯನ್ನ ಕಾಪಾಡುವಂತ ಒಂದು ಜವಾಬ್ದಾರಿ ಆತನಲ್ಲಿ ಇದ್ದಂತದ್ದಾಗಿತ್ತು. We don't fully understand. God doesn't need any protection, but it was a privilege and order that God has set. ಆ ದೇವರಿಗೆ ಯಾವಾಗಲೂ ಸಹ ಆ ರೀತಿಯಾದಂತ ಒಂದು ಭದ್ರತೆ ಬೇಕಾಗಿಲ್ಲ, ಆದ್ರೆ ನಮಗೆ ನಾವು ಸಂಪೂರ್ಣವಾಗಿ ನಮಗೆ ಅರ್ಥವಾಗುವುದಿಲ್ಲ, ಆದ್ರೆ ಆ ಒಂದು ಅವಕಾಶ ಆತನಿಗೆ ದೊರೆತಂತದ್ದಾಗಿತ್ತು. We read two truths, that God is the one who set him in that highest privileged position
and also that he was a created angel. ಆತನು ದೇವರು ತಾನೇ ಆತನು ಆ ಒಂದು ಸ್ಥಾನವನ್ನ ಕೊಟ್ಟಂತವನು ಆತನು ಆಗಿದ್ದು ಆ ಒಂದು ದೇವದೂತನು ದೇವರಿಂದಲೇ ಸೃಷ್ಟಿಸಲ್ಪಟ್ಟಂತವನು ಆತನು ಆಗಿದ್ದನು. Ezekiel 28:14 says he was in among the stones of fire. Ezekiel 28:14. ನಾವು ಎಜಕೇಲನ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡತಕ್ಕಂತಹದ್ದು, ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರುಬಿ ಆಗಿದ್ದಿ, ನಾನು ನಿನ್ನನ್ನ ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು, ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. It speaks about the glorious presence of God. ದೇವರ ಒಂದು ಮಹಿಮೆಯ ಒಂದು ಪ್ರಸನ್ನತೆಯ ಕುರಿತಾಗಿ ಇಲ್ಲಿ ನಾವು ನೋಡುತ್ತೇವೆ. And then we looked at his fall. ನಂತರವಾಗಿ ಆತನು ಬಿದ್ದು ಹೋಗುವಂತಹ ಸಂಗತಿಯನ್ನು ಸಹ ನಾವು ನೋಡ್ತೇವೆ. So he is going to he is fallen from the among the stones of fire and his final destiny is the lake of fire. ಆತನು ಆ ಒಂದು ಬೆಂಕಿಯ ಕೆಂಡದಲ್ಲಿ ಆತನು ಇದ್ದಂತವನು ಆತನು ಆಗಿದ್ದು ಆ ಒಂದು ಬೆಂಕಿಯ ಕೆಂಡಕ್ಕೆ ಆತನು ತಪ್ಪಲ್ಪಡತಕ್ಕಂತ ಅಂತಿಮ ಸ್ಥಿತಿಯನ್ನು ನಾವು ನೋಡ್ತೇವೆ. ಬೆಂಕಿಯ ಕೆರೆಗೆ. Yeah. So and then we saw next week what was Satan's sin. ನಂತರವಾಗಿ ಮುಂದಿನ ವಾರ ನಾವು ನೋಡಿದಂತಹ ಸಂಗತಿ ಏನಂದ್ರೆ ಆತನ ಪಾಪ ಏನಾಗಿತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡಿದ್ದೇವೆ. And that we read mostly in Ezekiel 14. ಆ ಒಂದು ಸಂಗತಿಯನ್ನ ನಾವು ಎಜಕೇಲನ ಪ್ರವಾದನಕ್ಕಂತ 14ನೇ ಅಧ್ಯಾಯದಲ್ಲಿ ಅದನ್ನ ನಾವು ನೋಡ್ತೇವೆ. We read about the five I will of Lucifer. This is Isaiah 14, no brother? That's right, Isaiah 14. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾನು ಎಂಬುದಾಗಿರತಕ್ಕಂತ ಐದು ಹೇಳುವಿಕೆಯ ಕುರಿತಾಗಿ ನಾವು ನೋಡ್ತೇವೆ. Sin was first found in him. ಪಾಪವು ಮೊದಲನೇದಾಗಿ ಆತನಲ್ಲಿ ಅದು ಕಂಡು ಬಂತು. We many times think that sin started in the Garden of Eden. ಅನೇಕ ಸಾರಿ ನಾವು ಭಾವಿಸತಕ್ಕಂತ ಸಂಗತಿ ಏನಂತಂದ್ರೆ ಪಾಪವು ಅದು ಏದೇನ್ ತೋಟದಲ್ಲಿ ಅದು ಪ್ರಾರಂಭವಾಯಿತು ಎಂಬುದಾಗಿ ನಾವು ಹೇಳ್ತೇವೆ. But actually sin started in heaven. ಆದರೆ ಪಾಪವು ಅದು ಮೊದಲನೇದಾಗಿ ಪರಲೋಕದಲ್ಲಿ ಪ್ರಾರಂಭವಾಯಿತು. It was self-exaltation or pride. ಆ ಈ ಒಂದು ತಮ್ಮನ್ನೇ ತಾನು ಹೆಚ್ಚಿಸಿಕೊಳ್ಳುವಂತಹ ಒಂದು ಸಂಗತಿಯಲ್ಲಿ ಹೆಮ್ಮೆಯಿಂದ ಆ ಒಂದು ಸಂಗತಿ ಅದು ಆಯಿತು. A created being want to be like the creator. ಈ ಒಂದು ಸೃಷ್ಟಿಸಲ್ಪಟ್ಟಂತ ಒಂದು ಸಂಗತಿಯು ಸೃಷ್ಟಿಕರ್ತನ ಹಾಗೆ ಆಗಬೇಕು ಎಂಬುದಾಗಿರತಕ್ಕಂತ ಬಯಕೆ. And God has cast him down from there. ಆ ದೇವರು ಆತನನ್ನ ಅಲ್ಲಿಂದ ಆತನನ್ನು ದೊಬ್ಬಿದನು. And then he came to Garden of Eden and deceived Eve, telling that if you eat the fruit, you will become like God. ಆ ನಂತರವಾಗಿ ಆತನು ಅಲ್ಲಿಂದ ದೊಬ್ಬಲ್ಪಟ್ಟಂತವನು ಆತನು ಆಗಿ ಎದೇನ್ ತೋಟದಲ್ಲಿ ಆತನು ಸರ್ಪದೋಪಾದಿಯಲ್ಲಿ ಆತನು ಬಂದು ಆತನು ಅವಳಿಗೆ ಹೇಳದಂತ ಸಂಗತಿ ಏನಂದ್ರೆ ನೀನು ಈ ಹಣ್ಣನ್ನು ತಿಂದ್ರೆ ನೀನು ದೇವರ ಹಾಗೆ ಆಗುತ್ತಿ ಎಂಬುದಾಗಿ ಆತನು ತಿಳಿಸಿ ವಂಚಿಸಿದನು. ಲಾಸ್ಟ್ ವೀಕ್ ವಿ ಲುಕ್ಡ್ ಅಟ್ ಸೈತನ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್ ಸೈತನ್ ಡಿಸ್ಕ್ರೈಬ್ಡ್ ಇನ್ ದಿ ನ್ಯೂ ಟೆಸ್ಟ್ಮೆಂಟ್ ಸಾರಿ ಲಾಸ್ಟ್ ಯು ದೇರ್ ಬ್ರದರ್ ಲಾಸ್ಟ್ ವೀಕ್ ವಿ ಲುಕ್ಡ್ ಅಟ್ ಸೈತನ್ ಡಿಸ್ಕ್ರೈಬ್ಡ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ಇನ್ ದಿ ನ್ಯೂ ಟೆಸ್ಟ್ಮೆಂಟ್ ನಾವು ಸೈತಾನ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹದ್ದು ನಂತರವಾಗಿ ಹೊಸ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರತಕ್ಕಂತ ಸಂಗತಿಯನ್ನು ನಾವು ನೋಡಿದ್ದೇವೆ. And it was interesting that more about Satan we learned from the New Testament. ಸೈತಾನ ಒಂದು ಸಂಗತಿಯ ಕುರಿತಾಗಿ ಬಹಳ ಆಸಕ್ತಿಯುತವಾದಂತ ಸಂಗತಿ ಏನಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚು ಸಂಗತಿಯನ್ನು ಅದರ ಕುರಿತಾಗಿ ನಾವು ನೋಡ್ತೇವೆ. Even though we meet him in the Garden of Eden in Genesis chapter 3, ನಾವು ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ಆತನ ಕುರಿತಾಗಿ ನಾವು ನೋಡಿದಾಗ್ಯೂ ಸಹ little bit more is mentioned about him from the book of Job. ಆತನ ಕುರಿತಾಗಿ ಹೆಚ್ಚಿನ ಒಂದು ಸಂಗತಿಯನ್ನ ನಾವು ಯೋಬನ ಪುಸ್ತಕದಲ್ಲಿ ನಾವು ತಿಳಿದುಕೊಳ್ತೇವೆ. There is some reference about Satan in Psalm and also the book of Zechariah. ನಂತರವಾಗಿ ಕೀರ್ತನೆಗಳಲ್ಲಿಯೂ ಮತ್ತು ನಂತರವಾಗಿ ಜಕರಿಯನ ಪ್ರವಾದನ ಗ್ರಂಥದಲ್ಲಿಯೂ ಸಹ ಆತನ ಕುರಿತಾಗಿರತಕ್ಕಂತ ಸ್ವಲ್ಪ ಭಾಗವಾಗಿ ನಾವು ನೋಡ್ತೇವೆ. His creation and his fall and his sin is mainly in Ezekiel 28 and Isaiah 14. ಆತನ ಒಂದು ಸೃಷ್ಟಿ ಆತನ ಬೀಳುವಿಕೆ
ಇದರ ಕುರಿತಾಗಿರತಕ್ಕಂತ ಸಂಗತಿಯನ್ನ ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ ನಂತರವಾಗಿ ಎಜಕೇಲನ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಹೆಚ್ಚಿನ ಕುರಿತಾಗಿ ಆತರ ಕುರಿತಾಗಿ ನಾವು ನೋಡತಕ್ಕಂತವನವಾಗಿದ್ದೇವೆ ಬಟ್ ಇಟ್ ಇಸ್ ಇನ್ ದಿ ನ್ಯೂ ಟೆಸ್ಟ್ಮೆಂಟ್ ದಟ್ ವಿ ಸೀ ಹಿಮ್ ಮೋರ್ ಆಕ್ಟಿವ್ ಆದರೆ ಹೊಸ ಒಡಂಬಡಿಕೆಗೆ ಬರತಕ್ಕಂತ ಸಂದರ್ಭದಲ್ಲಿ ಆತರು ಬಹಳ ಕಾರ್ಯಮುಖರಾಗಿರತಕ್ಕಂತ ಸಂಗತಿಯನ್ನ ಅಲ್ಲಿ ನಾವು ಗಮನಿಸುವಂತವರವಾಗಿದ್ದೇವೆ ಇನ್ ದಿ ವೆರಿ ಫಸ್ಟ್ ಬುಕ್ ದ ಥರ್ಡ್ ಚಾಪ್ಟರ್ ಆಫ್ ಜೆನೆಸಿಸ್ God has predicted or promised the defeat of Satan. ಆದಿಕಾಂಡ ಮೊದಲನೇ ಪುಸ್ತಕವಾಗಿರತಕ್ಕಂತ ಆದಿಕಾಂಡ ಪುಸ್ತಕದ ಮೂರನೇ ಅಧ್ಯಾಯದಲ್ಲಿ ಆತನ ಒಂದು ಕಾರ್ಯಗಳನ್ನ ಲಯ ಮಾಡತಕ್ಕಂತ ಜಜ್ಜತಕ್ಕಂತ ಸಂಗತಿಯನ್ನು ಸಹ ಆ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸುವಂತವರವಾಗಿದ್ದೇವೆ. Satan knew very well what is going to be his end. ಆ ಸೈತಾನನಿಗೆ ಆತನ ಒಂದು ಅಂತಿಮವಾದಂತ ಸ್ಥಿತಿ ಏನಾಗ್ತದೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. So Lord told about the seed of the woman, Striya Sandana, and which will crush the head of the serpent. It was prophesied by the Lord, and Satan very well know that. ಸೈತಾನನಿಗೆ ದೇವರು ತಿಳಿಸಿರ್ತಕ್ಕಂತ ಆ ಒಂದು ಸಂಗತಿ ಆದಂತ ಆ ಒಂದು ಸಂಗತಿ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಗೂ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಂಬಡಿಯನ್ನ ಕಚ್ಚುವಿ ಎಂಬುದಾಗಿರ್ತಕ್ಕಂಥ ಸಂಗತಿ ಆತನಿಗೆ ಚೆನ್ನಾಗಿ ತಿಳಿದಿರ್ತಕ್ಕಂಥದ್ದಾಗಿತ್ತು. The only person who was born of a woman without a man's involvement is our Lord Jesus Christ through Mary. ಕರ್ತನಾದಂತ ಯೇಸು ಕ್ರಿಸ್ತನು ಮಾತ್ರವೇ ಯಾವ ಒಂದು ಮಾನುಷಿಕವಾದಂತ ಸಂಪರ್ಕವಿಲ್ಲದೆ ಆತನು ಮನುಷ್ಯನ ಒಂದು ಸಂಪರ್ಕವಿಲ್ಲದೆ ಆತನು ಹುಟ್ಟಿದಂತವನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಬೇರೆ ಇನ್ಯಾರು ಸಹ ಇಲ್ಲ. So in the Old Testament, Satan tried in the Old Testament and in the New Testament, in the Old Testament to stop the coming of the seed of the woman. Come again, brother, please. In the Old Testament, we see many attempts of Satan to stop the coming of the seed of the woman. ಈ ಒಂದು ಸತ್ಯವೇದ ಮೊದಲನೇ ಭಾಗವಾಗಿ ಪುಸ್ತಕವಾಗಿರ್ತಕ್ಕಂತ ಆದಿಕಾಂಡ ಪುಸ್ತಕದಲ್ಲಿ ಆ ಮನುಷ್ಯನ ಒಂದು ಸಂಪರ್ಕವಿಲ್ಲದೆ ಬರುವಂತ ಒಂದು ಸಂಗತಿಯನ್ನು ಆತನು ತಡೆದಂತವನಾತನು ಆಗಿದ್ದನು. What I'm telling is, in the Old Testament, in many places, Satan tried to hinder, to stop the coming of this promised seed. ಈ ಒಂದು ಸಂತಾನದ ಈ ಒಂದು ಸ್ತ್ರೀಯ ಸಂತಾನ ಆ ಒಂದು ಸಂತಾನ ಬರುವುದನ್ನ ಸದ್ಯ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಾಗದಲ್ಲಿ ಸೈತಾನ ತಡೆಯುವಂತ ಸಂಗತಿಯನ್ನು ನಾವು ಗಮನಿಸುತ್ತೇವೆ. When Pharaoh tried to kill the infant boys in Egypt, that was an attempt so this son will not come. ಈ ಒಂದು ಪರೋಹನನು ಆತನು ಈ ಒಂದು ಗಂಡು ಮಕ್ಕಳನ್ನ ಆತನು ಹತ ಮಾಡ್ತಕ್ಕಂತ ಸಂಗತಿಯಲ್ಲಿಯೂ ಸಹ ಆ ಒಂದು ಸಂಗತಿಯನ್ನ ತಡೆಯುವಂತ ಒಂದು ಸಂಗತಿಯಲ್ಲಿಯೂ ಸಹ ಈತನ ಪಾತ್ರವನ್ನು ನಾವು ಗಮನಿಸ್ತೇವೆ. And in the book of Esther, we see Haman trying to destroy all the Jews, so this promised seed will not come. ಈ ಒಂದು ಎಸ್ತೇರ್ ಪುಸ್ತಕದಲ್ಲಿಯೂ ಸಹ ಆಮಾನನು ಈ ರೀತಿಯಾದಂತಹ ಸಂಗತಿಯಲ್ಲಿ ತಡೆಯುವಂತ ಒಂದು ಸಂಗತಿಯನ್ನು ಸಹ ನಾಶ ಮಾಡತಕ್ಕಂತ ಸಂಗತಿಯನ್ನು ಸಹ ತಡೆಯುವ ಒಂದು ವಿಷಯದಲ್ಲಿಯೂ ಸಹ ನಾವು ನೋಡ್ತಕ್ಕಂಥ ನಾವಾಗಿದ್ದೇವೆ. And also Athaliah, she was the only woman king in Israel. She tried to kill all the king's sons to destroy or to hinder this son coming. Athaliah. ಅವಳು ಸಹ ಇಸ್ರಾಯೇಲರ ಏಕೈಕ ಸ್ತ್ರೀ ನಾಯಕಿ ಅವಳು ಆಗಿದ್ದುಕೊಂಡು ಆಕೆಯೂ ಸಹ ಈ ರೀತಿಯಾದಂತ ಒಂದು ಹತ್ಯೆಯನ್ನು ಮಾಡತಕ್ಕಂತ ಸಂಗತಿಯಲ್ಲಿಯೂ ಸಹ ಈ ಒಂದು ಸಂಗತಿಯನ್ನು ತಡೆಯುವಂತ ಒಂದು ಸಂಗತಿಯಲ್ಲಿ ಈತನ ಪಾತ್ರವು ಇದ್ದದನ್ನ ನಾವು ಗಮನಿಸ್ತೇವೆ. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದ ವರ್ಕ್ ಆಫ್ ಸೈತನ್ ಟು ಸ್ಟಾಪ್ ದ ಕಮಿಂಗ್ ಆಫ್ ದ ಸೀಡ್ ಆಫ್ ವುಮೆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ವೆನ್ ದ ಫುಲ್ನೆಸ್ ಆಫ್ ಟೈಮ್ ಕಾಲವು ಪರಿಪೂರ್ಣವಾದಾಗ He was born of a woman and came into this world.
ಈತನ ಒಂದು ಸಂತಾನವನ್ನ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಸಂತಾನವನ್ನು ಅದು ಪ್ರಾರಂಭವಾಗ್ತದ ಅದರಲ್ಲಿಯೂ ಸಹ ಆತನು ಆತನ ಒಂದು ಪ್ರಯತ್ನ ಆತನು ಮಾಡಿದರು ಸೈತಾನನು ಅದನ್ನು ತಡೆಯುವುದಕ್ಕೆ ಪ್ರಯತ್ನ ಮಾಡಿದರೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನ ಕಾಲವು ಪರಿಪೂರ್ಣವಾದಾಗ ಆತನು ಆತನು ಮನುಷ್ಯಾವತಾರವ ಎತ್ತಿ ಆತನು ಈ ಲೋಕಕ್ಕೆ ಆತನು ಬಂದನು Now, so as soon as we open the New Testament, we see Satan's activity even to kill the Lord Jesus Christ in his childhood. Now, Satyavedavanna terada takshanavagi kartanadanta Yesu Kristana balyavasthiyallidanta sangatiyannu saha aatanu nasha madabekembudagirathakkanta ondu aa ondu sangati aatanalli iddantadagittu. That attempt was made by King Herod. Aa ondu akramana ಒಂದು ಅರಸನಾದಂತ ಹೆರೋದನ ಮೂಲಕವಾದ ಆದಂತದ್ದಾಗಿತ್ತು ಯು ನೋ ಹಿ ಕಿಲ್ಡ್ ಆಲ್ ದ ಚಿಲ್ಡ್ರನ್ ಅಂಡರ್ 2 ಇಯರ್ಸ್ ಓಲ್ಡ್ ಥಿಂಕಿಂಗ್ ದಟ್ ಹಿ ಕುಡ್ ಕಿಲ್ ದಿಸ್ ಚೈಲ್ಡ್ ಆಲ್ಸೋ ಆತನು ಈ 2 ವರ್ಷ ಕೆಳಗೆ ಇರತಕ್ಕಂತ ಎಲ್ಲಾ ಗಂಡು ಮಕ್ಕಳನ್ನ ಹತ್ಯೆ ಮಾಡಬೇಕೆಂಬುದಾಗಿರತಕ್ಕಂತ ಆ ಒಂದು ಯೋಜನೆಯಲ್ಲಿ ಆತನು ಹಾಕಿಕೊಂಡಾಗ ಕರ್ತನಾದಂತ ಯೇಸು ಕ್ರಿಸ್ತನು ಸಹ ಆತನನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಆತನು ಮುಂದಾಗಿದ್ದನು So in the New Testament we see more activity of Satan because the Messiah has come and he wanted to hinder that work. ಒಸವಡಮಡಿಕೆಲು ಸಹ ಆತನ ಒಂದು ಕಾರ್ಯವನ್ನ ಆತನು ಅದನ್ನ ಅಡ್ಡಿ ಮಾಡಬೇಕೆಂಬುದಾಗಿ ಮೆಸ್ಸಿಯನು ಆತನು ಬಂದನು ಎಂಬುದಾಗಿರತಕ್ಕಂಥ ಅಂಶದಲ್ಲಿ ಈ ಒಂದು ಸೈತಾನ ಪಾತ್ರ ಮಹತ್ತರವಾದಂತದ್ದಾಗಿತ್ತು. And at the very beginning of his public ministry in all the four gospels we read about in the gospels we see Jesus was tempted by Satan in the wilderness kartanadanta yesu christanu aatanu aa suvarthayalli saithanu aatananna shodhisalpattanta sangathiyanna adaviyalli aatanu shodhisanta sangathiyannu saha suvarthaya pustakagalalli naavu nodatakkantavannavagideve in matthew and luke we read more details ಮತ್ತಾಯನ ಬರೆದ ಸುವಾರ್ತೆ ಲೂಕನ ಬರೆದ ಸುವಾರ್ತೆಯಲ್ಲಿ ಹೆಚ್ಚಿನ ಒಂದು ವಿವರಣೆಯನ್ನು ನಾವು ನೋಡ್ತೇವೆ ಸೊ ಅಟ್ ದ ವೆರಿ ಬಿಗಿನಿಂಗ್ ಆಫ್ ಕ್ರೈಸ್ಟ್ ಪಬ್ಲಿಕ್ ಮಿನಿಸ್ಟ್ರಿ ಆನ್ ಅರ್ತ್ ಸೈಟನ್ ಮೆಟ್ ಹಿಮ್ ಇನ್ ದ ವಿಲ್ಡರ್ನೆಸ್ ಕರ್ತನಾದಂತ ಯೇಸು ಕ್ರಿಸ್ತನ ಬಹಿರಂಗವಾದಂತ ಸೇವೆಯಲ್ಲಿ ಸೈತಾನು ಆತನು ಪ್ರಾರಂಭದಲ್ಲೇ ಆತನನ್ನ ಭೇಟಿ ಮಾಡತಕ್ಕಂತ ಸಂಗತಿಯನ್ನು ನಾವು ನೋಡ್ತೇವೆ ಇಟ್ ಹ್ಯಾಡ್ ಟು ಡೂ ವಿತ್ ದ ಟೂ ನೇಚರ್ ಆಫ್ ಜೀಸಸ್ ಕ್ರೈಸ್ಟ್ ದ ಹೈಪೋಸ್ಟಾಟಿಕ್ ಯೂನಿಯನ್ ದಟ್ ಮೀನ್ಸ್ He was both God and man. ಈ ಒಂದು ಆತನು ಸಂಪೂರ್ಣವಾಗಿ ಮನುಷ್ಯನು ಸಂಪೂರ್ಣವಾಗಿ ದೇವರು ಆತನು ಆಗಿರತಕ್ಕಂತ ಸಂಗತಿಯನ್ನ ಆತನು ಆಕ್ರಮಣಿಸುವಂತ ಒಂದು ಸಂಗತಿಯನ್ನ ಸೈತಾನ ಕುರಿತಾಗಿ ನಾವು ಗಮನಿಸುವಂತವನ್ನವಾಗಿದ್ದೇವೆ. After his baptism, we read Jesus was filled with the Holy Spirit and he was led by the Spirit into the wilderness. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ದೀಕ್ಷಾ ಸ್ನಾನವನ್ನ ಪಡೆದುಕೊಂಡು ಆತನು ಬಂದಾಗ ಆತನು ಸಂಪೂರ್ಣವಾಗಿ ಪವಿತ್ರಾತ್ಮ ಭರಿತನು ಆತನು ಆಗಿದ್ದುಕೊಂಡು ಆ ಒಂದು ಅಡವಿಯಲ್ಲಿ ಆತನು ಶೋಧಿಸಲ್ಪಟ್ಟನೆಂಬುದಾಗಿಯೂ ನಾವು ನೋಡ್ತೇವೆ. He was fasting for 40 days. ಆತನು 40 ದಿವಸ ಆತನು ಉಪವಾಸದಲ್ಲಿ ಆತನು ಇದ್ದನು. And it continued for 40 days and nights. At the climax of this testing, Satan presented threefold suggestions. ಈ ಒಂದು ಅಂತಿಮವಾದಂತ ಸ್ಥಿತಿಯಲ್ಲಿ ಇರತಕ್ಕಂತ ಸಂದರ್ಭ ಬಂದಾಗ ಈ 40 ದಿವಸ ಆತನ ಉಪವಾಸದ ನಂತರವಾಗಿ ಆತನು ಸೈತಾನನು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಶೋಧಿಸುವುದಕ್ಕೆ ಆತನು ಮುಂದಾಗುವಂತದ್ದನ್ನ ನಾವು ನೋಡ್ತೇವೆ. ಇನ್ 3 ಡಿಫರೆಂಟ್ ವೇಸ್ ಹಿ ಸಜೆಸ್ಟೆಡ್ ಥಿಂಗ್ಸ್ ಟು ದ ಲಾರ್ಡ್ ಜೀಸಸ್ 3 ರೀತಿಯಾದಂತ ರೀತಿಯಲ್ಲಿ ಆತನು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಆತನು ಸಲಹೆಯನ್ನ ಆತನು ಕೊಡ್ತಕ್ಕಂಥವನು ಆತನು ಆಗಿದ್ದಾನೆ. ಮ್ಯಾಥ್ಯೂ 3 ಅಂಡ್ ಲೂಕ್ 4 ವಿ ಕ್ಯಾನ್ ರೀಡ್ ದ ಡೀಟೇಲ್ಸ್ ಯು ನೋ ಇಟ್ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆ ಒಂದು ಸಂಗತಿಗಳನ್ನ ನಾವು ನೋಡ್ತೇವೆ. ಐ ಥಿಂಕ್ ಮ್ಯಾಥ್ಯೂ 4 ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಆ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. ದ ಫಸ್ಟ್ ಸಜೆಷನ್ ಮೊದಲನೇ ಒಂದು ಸಲಹೆ It was a breaking down of the separation which Christ faithfully preserved between his deity and humanity. He preserved that separation and Satan was suggesting something to break that separation. Aa ondu pratyekate agirthakanta
ದೈವ ನೂರಕ್ಕೆ ನೂರು ದೈವಿಕವಾದಂತಹ ಸಂಗತಿ ನೂರಕ್ಕೆ ನೂರು ಮಾನುಷಿಕವಾದಂತಹ ಸಂಗತಿಯನ್ನ ಆ ಒಂದು ವಿಷಯದಲ್ಲಿ ಸೈತಾನನು ಆತನು ಶೋಧಿಸುವುದಕ್ಕೆ ಆತನು ಮುಂದಾಗುತ್ತಾನೆ. Jesus was hungry after 40 days of fasting. ಕರ್ತನಾದಂತ ಯೇಸುಕ್ರಿಸ್ತನ 40 ದಿವಸ ಉಪವಾಸ ನಂತರವಾಗಿ ಆತನು ಹಸಿದಂತವನಾತನು ಆಗಿದ್ದನು. He suggested that in some English translation it says if you are the son of God, but actually it should read since you are the son of God. ನೀನು ಮನು ದೇವರ ಕುಮಾರನು ಆಗಿದ್ದರೆ ಎಂಬುದಾಗಿ ಅನೇಕ ಇಂಗ್ಲಿಷ್ ಭಾಷೆಯಲ್ಲಿ ಇರತಕ್ಕಂತ ಭಾಷಾಂತರದಲ್ಲಿಯೂ ನಾವು ನೋಡ್ತೇವೆ. But the real meaning is because you are the son of God. ಆತನು ದೇವರ ಒಂದು ಮಗನು ಆತನು ಆಗಿರುವ ದೇಸೆಯಿಂದ. Satan has no doubt who is Jesus Christ. ಕರ್ತನಾದಂತ ಯೇಸು ಕ್ರಿಸ್ತನು ಯಾರು ಎಂಬುದಾಗಿರತಕ್ಕಂತ ಅನುಮಾನ ಆತನಲ್ಲಿ ಇರಲಿಲ್ಲ. Human beings have doubt about Jesus Christ. They question his deity or his humanity. But Satan had no doubt who Jesus Christ is. ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಮನುಷ್ಯರಿಗೆ ಮಾನವರಿಗೆ ಅವರಿಗೆ ಅನುಮಾನ ಉಂಟು. ಆದರೆ ಸೈತಾನನಿಗೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ದೇವರ ಕುಮಾರನು ಎಂಬುದಾಗಿರತಕ್ಕಂತ ಸಂಗತಿಯಲ್ಲಿ ಯಾವ ರೀತಿಯಾದಂತಹ ಅನುಮಾನವೂ ಸಹ ಆತನಲ್ಲಿ ಇರಲಿಲ್ಲ. So Satan is not telling if you are the son of God. He is telling since you are the son of God. ನೀನು ಮನುಷ್ಯ ಕುಮಾರನಾಗಿದ್ದರೆ ಎಂಬುದಾಗಿ ನೀನು ದೇವರ ಕುಮಾರನು ಆಗಿದ್ದರೆ ಎಂಬುದಾಗಿ ಆತ ತಿಳಿಸ್ತಾ ಇಲ್ಲ. ನೀನು ದೇವ ಕುಮಾರನಾಗಿರುವ ದೆಸೆಯಿಂದ. Then you make this stone to become bread. ನಂತರವಾಗಿ ಈ ಒಂದು ಕಲ್ಲನ್ನ ರೊಟ್ಟಿಯಾಗಿ ಕಲ್ಲುಗಳು ರೊಟ್ಟಿ ಆಗುವಂತೆ ನೀನು ಅಪ್ಪಣೆ ಕೊಡು. And what was the test there? ಅಲ್ಲಿ ಇರ್ತಕ್ಕಂತ ಪರೀಕ್ಷೆ ಏನು? If Jesus Christ physical need of food and drink were supernaturally supplied by his deity, ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ದೈವಿಕವಾದಂತ ಶಕ್ತಿಯಲ್ಲಿ ದೈಹಿಕವಾಗಿ ಬೇಕಾಗಿರ್ತಕ್ಕಂತ ಅಗತ್ಯತೆಗೆ ಪರೀಕ್ಷೆಗೆ ಒಳಗಾಗ್ತಕ್ಕಂತ ಸಂಗತಿಯನ್ನ ನಾವು ನೋಡ್ತೇವೆ. And if by his divine power, if he is getting food and drink, then he cannot be tested in everything like us. ಆತನು ಈ ಒಂದು ದೈಹಿಕವಾದಂತ ಅಗತ್ಯತೆಯನ್ನ ಪೂರೈಸುವುದಕ್ಕೋಸ್ಕರವಾಗಿ ದೈವಿಕವಾದಂತ ಒಂದು ಸಾಮರ್ಥ್ಯವನ್ನು ಉಪಯೋಗಿಸ್ತಕ್ಕಂಥದ್ದಾಗಿದ್ರೆ ಆತನ ಎಲ್ಲಾ ಸಂಗತಿಗಳ ಕುರಿತಾಗಿರ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಹಿ ಕುಡ್ ನಾಟ್ ಬಿ ಟೆಸ್ಟೆಡ್ ಲೈಕ್ ಅಸ್. ನಮ್ಮ ಹಾಗೆ ಆತನು ಪರೀಕ್ಷೆಗೆ ಒಳಗಾಗಬೇಕಾಗಿಲ್ಲ. ಹಿ ಹ್ಯಾಡ್ ಟು ಬಿಕಮ್ ಹಂಗ್ರಿ. ಆತನು ಹಸಿವು ಆತನಿಗೆ ಆಗ್ತದೆ. ಹಿ ಬಿಕೇಮ್ ಥರ್ಸ್ಟಿ. ಆತನು ಬಾಯಾರಿದನು. ಹಿ ವಾಸ್ ಇನ್ ಆಲ್ ಪಾಯಿಂಟ್ ಬಿಕೇಮ್ ಲೈಕ್ ಅಸ್ ಎಕ್ಸೆಪ್ಟ್ ಸಿನ್. ಆತನು ನಮ್ಮ ಹಾಗೆ ಆತನ ಅನೇಕ ಅನುಭವಗಳು ಆತನಿಗೆ ಆಯಿತು. ಆದರೆ ಪಾಪ ಮಾತ್ರ ಆತನು ಮಾಡಲಿಲ್ಲ. ಸೊ ದ ಟೆಸ್ಟ್ ವಾಸ್ ಟು ಆಕ್ಟ್ ಆನ್ ಹಿಸ್ ಓನ್ ವಿಲ್ ಅಪಾರ್ಟ್ ಫ್ರಮ್ ದ ವಿಲ್ ಆಫ್ ದ ಫಾದರ್. ಆತನು ತನ್ನ ಸ್ವಂತದ ಒಂದು ಸಂಗತಿ ಇಲ್ಲದೆ ತಂದೆಯಾದಂತ ದೇವರ ಚಿತ್ತದ ಮೇರೆಗೆ ಆತನು ಎಲ್ಲಾ ಸಂಗತಿಯನ್ನು ಆತನು ಮಾಡುವಂತವನು ಆತನು ಆಗಿದ್ದನು. Satan is telling you don't need to submit to the father's will, you can act on your own will. ಸೈತಾನನು ಆತನು ಹೇಳ್ತಕ್ಕಂತ ಸಂಗತಿ ಏನಂದ್ರೆ ದೇವರ ಒಂದು ಚಿತ್ತಕ್ಕೆ ನೀನು ಒಳಗಾಗಬೇಕಾಗಿಲ್ಲ, ನೀನು ನಿನ್ನ ಚಿತ್ತವನ್ನೇ ನೀನು ಪೂರೈಸುವುದಕ್ಕೆ ನೀನು ಮುಂದಾಗು ಎಂಬುದಾಗಿ ಆತನು ಶೋಧಿಸುವಂತವನಾತನು ಆಗಿದ್ದಾನೆ. The second test involved a shortcut to glory apart from sacrifice. ಒಂದು ತ್ಯಾಗಕ್ಕೋಸ್ಕರವಾಗಿ ಕವಲುದಾರಿಯನ್ನ ನೀನು ಇಡಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ಆ ಒಂದು ಪರೀಕ್ಷೆ ಎರಡನೇ ಪರೀಕ್ಷೆಯಲ್ಲಿ ಆತನು ತಿಳಿಸ್ತಾನೆ. ಯು ಡೋಂಟ್ ನೀಡ್ ಟು ಸ್ಯಾಕ್ರಿಫೈಸ್, ಯು ಕ್ಯಾನ್ ಹ್ಯಾವ್ ದ ಗ್ಲೋರಿ ಇನ್ ಎ ಶಾರ್ಟ್ ಕಟ್. ನೀನು ಈ ಒಂದು ತ್ಯಾಗಪೂರ್ವಕವಾಗಿರ್ತಕ್ಕಂಥ ಸಂಗತಿಯಲ್ಲಿ ನೀನು ಒಳಗಾಗ್ತಕ್ಕಂಥದ್ದಲ್ಲ, ನೀನು ಕವಲುದಾರಿ ಮೂಲಕವಾಗಿ ಅದನ್ನು ಮಾಡಬಹುದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. And you just bow down to me, I will give you all this that you see, the kingdom of this world. ನೀನು ಈ ಲೋಕದ ಎಲ್ಲಾ ಸಂಗತಿಯನ್ನ ನಾನು ನಿನಗೆ ನಾನು ಕೊಡುವಂತವನಾಗಿದ್ದೇನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಾನೆ ನನಗೆ ನೀನು ಅಡ್ಡಬಿದ್ರೆ ಎಂಬುದಾಗಿ. Thirdly, he said, since you are the son of God, jump from the pinnacle of the temple and the angels will guard you.
ನಂತರವಾಗಿ ಮೂರನೇದಾಗಿರತಕ್ಕಂತ ಸಂಗತಿ ಪರೀಕ್ಷೆ ಏನಂತಂದ್ರೆ ಬಹಳ ಎತ್ತರವಾದಂತ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳ ಅವುಗಳ ವೈಭವವನ್ನು ಆತನಿಗೆ ತೋರಿಸಿ that is the second one. The third one is if you are since you are the son of God, jump from the top of the pinnacle of the temple and angels will protect you. ಇಲ್ಲಿ ನಾವು ನೋಡತಕ್ಕಂತ ನೀನು ಎತ್ತರದವಾದ ಗೋಪುರಕ್ಕೆ ನೀನು ನಿಂತು ಅಲ್ಲಿಂದ ನೀನು ಕೆಳಕ್ಕೆ ದುಮುಕು ಎಂಬುದಾಗಿ ಆತನು ತಿಳಿಸುವಂತವನು ಆತನು ಆಗಿದ್ದಾನೆ. In all this testing, ಈ ಎಲ್ಲಾ ಪರೀಕ್ಷೆಗಳಲ್ಲಿ Christ met Satan's proposal with the word of God. ಕರ್ತನಾದಂತ ಯೇಸು ಕ್ರಿಸ್ತನು ಈ ಎಲ್ಲಾ ಸೈತಾನನು ಆತನು ಪರೀಕ್ಷೆಗೆ ಒಳಗೆ ಮಾಡತಕ್ಕಂತ ಸಂಗತಿಯ ಮೂಲಕ ಅದಕ್ಕೆ ದೇವರ ವಾಕ್ಯದಿಂದಲೇ ಆತನು ಉತ್ತರಿಸುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. So Satan was trying to get Jesus Christ to act on his own will apart from the will of the Father. ತಂದೆಯಾದಂತ ದೇವರ ಚಿತ್ತವನ್ನ ಬಿಟ್ಟು ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಒಂದು ಚಿತ್ತವನ್ನೇ ಮಾಡುವುದಕ್ಕೆ ಮುಂದಾಗಬೇಕು ಎಂಬುದಾಗಿರ್ತಕ್ಕಂತ ಅಂಶದ ಮೂಲಕವಾಗಿ ಆತನು ಪರೀಕ್ಷೆಗೆ ಒಳಪಡುವಂತ ಒಂದು ಸೈತಾನ ಒಂದು ತಂತ್ರಗಾರಿಕೆ ಆಗಿತ್ತು. Now we know in the Garden of Eden when Satan tempted Eve and Adam, they fell into the temptation. ನಾವು ಏದೆನ್ ತೋಟದಲ್ಲಿ ಆದಾಮ ಮತ್ತು ಅವಳು ಸೈತಾನನ ಒಂದು ಆ ಒಂದು ತಂತ್ರಗಾರಿಕೆಗೆ ಅವರು ಒಳಗಾದರು ಎಂಬುದಾಗಿ ನಾವು ನೋಡ್ತೇವೆ. But Jesus Christ defeated the enemy in this temptation. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಒಂದು ಶೋಧನೆಯನ್ನ ಸೈತಾನದಿಂದ ಬಂದಂತ ಶೋಧನೆಯನ್ನ ಆತನು ಸೋಲಿಸಿದನು. He didn't want Jesus to go to the cross. ಕರ್ತನಾದಂತ ಯೇಸು ಕ್ರಿಸ್ತನು ಶಿಲುಬೆಗೆ ಆತನು ಹೋಗಬಾರದು ಎಂಬುದಾಗಿ ಆತನ ಬಯಕೆ ಆಗಿತ್ತು. We may wonder why, because that is where Satan's head, the serpent's head will be crushed. He knew that. ಅಲ್ಲಿ ಆತನು ತನ್ನ ಒಂದು ತಲೆಯು ಜಜ್ಜಲ್ಪಡುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಆ ಒಂದು ಸಂಗತಿಯನ್ನ ಆತನು ಅಡ್ಡಿ ಮಾಡತಕ್ಕಂಥವನು ಆತನು ಆಗಿದ್ದನು. If you look at the Muslim friends, they believe that Jesus did not die on the cross. ನೀವು ಮುಸಲ್ಮಾನ್ ಸ್ನೇಹಿತರ ಕುರಿತಾಗಿ ಅವರು ಹೇಳ್ತಕ್ಕಂತ ಸಂಗತಿ ಏನಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆತನು ಸಾಯಲಿಲ್ಲ ಎಂಬುದಾಗಿ ಅವರು ತಿಳಿಸ್ತಾರೆ. Liberal Christians believe that Christ came into Jesus at baptism and before the cross, Christ left Jesus. ಆತನು ಈ ಒಂದು ಕರ್ತನಾದಂತ ಯೇಸು ಈ ಒಂದು ಲಿಬರಲ್ ಈ ಒಂದು ಸಾಮಾನ್ಯವಾಗಿ ಸಾರಿ ಲಿಬರಲ್ ಅಂತ ಹೇಳಿದ್ರೆ ಸತ್ಯ ಸಂಪೂರ್ಣವಾಗಿ ದೇವರ ವಾಕ್ಯ ನಂಬದೇ ಇರುವ ದೇವರ ವಾಕ್ಯದ ಮೇಲೆ ಅಲಿಮಾನೆ ಬಿಡುವ ಪಂಡಿತರು ಕ್ರೈಸ್ತವ ಪಂಡಿತರು ಹೇಳುವುದೇನೆಂದ್ರೆ ಸಂಪೂರ್ಣವಾಗಿ ನಂಬದೇ ಇರತಕ್ಕಂತ ಈ ಒಂದು ಗುಂಪು ಅವರು ಹೇಳ್ತಕ್ಕಂತ ಸಂಗತಿ ಏನಂದ್ರೆ ಜೀಸಸ್ ವಾಸ್ ಎ ಮ್ಯಾನ್ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಮನುಷ್ಯನು. Christ came into him at the baptism. Christanu embadagirthakkanta sangathi aatana dikshasthanada moolakavagi aatanige bandu. And before the cross he left him. Ee ondu silubige munchitavagi aa ondu christatva adu aatanannu bittu hoyitu. So these are all ways that people try to avoid the cross. Ee ella sangathigala moolakavagi ಕರ್ತನಾದಂತ ಯೇಸು ಕ್ರಿಸ್ತನನ್ನ ಆ ಒಂದು ಶಿಲುಬೆಯಿಂದ ಅವರು ಆ ಶಿಲುಬೆಯ ಮರಣಕ್ಕೆ ಮುಂಚಿತವಾಗಿ ದೂರವಾಗಿ ಮಾಡತಕ್ಕಂತ ಸಂಗತಿಯ ಸೈತಾನ ಕಾರ್ಯವನ್ನು ಗಮನಿಸುತ್ತೇವೆ. We know Apostle Paul says the message of the cross is foolishness to those who perish, but it is the power of God and the salvation to us who believe. ಅದಕ್ಕೋಸ್ಕರವಾಗಿ ಭಕ್ತನಾದಂತ ಪೌಲನು ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸತಕ್ಕಂತ ಸಂಗತಿಯೇ ಸಂಗತಿ ಏನಂತಂದ್ರೆ ಶಿಲುಬೆಯ ಮಾತು ಶಿಲುಬೆಯ ಅವರಿಗೆ ಹುಚ್ಚು ಮಾತಾಗಿ ಉಂಟು, ದೇವರ ಬಲಶಕ್ತಿಯಾಗಿದೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಆತನು ತಿಳಿಸುವಂತವನು ಆತನು ಆಗಿದ್ದಾನೆ. ಸೈತನ್ ಹೇಟ್ಸ್ ದ ಕ್ರಾಸ್ ಕ್ರಿಸ್ತನ ಶಿಲುಬೆಯನ್ನ ಸೈತಾನನು ಆತನು ಆತನು ಬಹಳ ಹಗೆ ಮಾಡುವಂತವನು ಆತನು ಆಗಿದ್ದಾನೆ.
So at the temptation in the wilderness, he told Jesus that I can give you the glory that you are looking for apart from going to the cross. ಅಯ್ಯೋ ಅಲ್ಲಿ ಸೈತಾನನು ಆತನು ಕರ್ತನಾದಂತ ಯೇಸುಕ್ರಿಸ್ತನನ್ನ ಅಡವಿಯಲ್ಲಿ ಶೋಧಿಸಲ್ಪಟ್ಟಂತ ಸಂದರ್ಭದಲ್ಲಿ ಆತನು ನಿನಗೆ ಬೇಕಾದಂತ ಮಹಿಮೆಯನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಆ ಒಂದು ಶಿಲುಬೆಗೆ ಹೋಗುವುದನ್ನ ತಡೆಯುವ ಒಂದು ಉದ್ದೇಶದಿಂದ ಆತನು ಆ ರೀತಿಯಾಗಿ ಆತನು ಕರ್ತನಾದಂತ ಯೇಸುಕ್ರಿಸ್ತನನ್ನ ಶೋಧಿಸಿದನು And after the temptation in the wilderness, he left Jesus for a short time. ಆ ಒಂದು ಅಡವಿಯಲ್ಲಿ ಆ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಶೋಧಿಸುವುದಕ್ಕೆ ಪ್ರಯತ್ನಿಸಿದ ನಂತರವಾಗಿ ಸ್ವಲ್ಪ ಕಾಲ ಆತನು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಆತನು ಬಿಟ್ಟನು Then he came back to Jesus through the disciple Simon Peter. ನಂತರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ಶಿಷ್ಯನಾದಂತ ಸಿಮೋನ್ ಪೇತ್ರನ ಮೂಲಕವಾಗಿ ಆತನು ಬರತಕ್ಕಂಥದ್ದನ್ನು ನಾವು ನೋಡ್ತೇವೆ In Matthew 16:23, we read that Peter took him aside and began to rebuke him, saying, "Far be it from you, Lord, this shall never happen to you." Verse 22. ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಟೆ ಆಗ ಪೇತ್ರನು ಆತನ ಕೈ ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಿಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನ ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಓಕೆ ಆಕ್ಚುಲಿ ದಿಸ್ ಇಸ್ ಆಫ್ಟರ್ ಜೀಸಸ್ ಡಿಸ್ಕ್ರೈಬ್ಡ್ ಇನ್ verse 21 that he is going to Jerusalem and the elders and the priests and the scribes are going to kill him. And on the third day, he will rise. Even the Sangatiyanna, Kartanadanta Yesu Christunu, Athani 21ne vachana, Andininda Yesu Christunu, Thanu Yerusalemige Hogi, Alli Hiriyarindalu, Mahayajakarindalu, Shastrigalindalu, Bahu Kashtagalannu Anubhavisi, Kollalpattu, Moorne Dinadalli, Jeevitanagi, Eppisalpadabekendu, Tanna Shishyarige Tilisuvudakke, Prarambha Madida, Aa Ondu Sangatiyanna Tilisi, Nantaravagi Ee Ondu Sangatiyanna Athanu Tilisthane. So when Jesus is telling about the cross, his suffering and death, even his disciple, one of the closest disciple, one of the leading disciple, Peter said, no, it should not happen to you. Illi kartanadanta yesu christunu tanna ondu silubeya marana mattu adunu anubhavistakkanta kashtagala kurithagi ee ella sangathigalanna tilisida nantaravagi kartanadanta yesu christunige baala hattravagiddanta shishyanu saha aatanu heltakkanta sangathi ಸಿಮೋನ್ ಪೇತ್ರನು ನಿನಗೆ ಇದು ಆಗಬಾರದು ಎಂಬುದಾಗಿ ಆತನು ತಿಳಿಸ್ತಾನೆ ಕ್ರಾಸ್ ಇಸ್ ಅನ್ ಅಫೆನ್ಸ್ ಟು ಸೈತನ್ ಕ್ರಾಸ್ ಇಸ್ ಅನ್ ಅಫೆನ್ಸ್ ಟು ದ ಪೀಪಲ್ ಆಫ್ ದ ವರ್ಲ್ಡ್ ಈ ಒಂದು ಸೈತಾನಿಗೂ ಸಹ ಈ ಒಂದು ಶಿಲುಬೆಯು ಅದು ಅಡ್ಡಿಯಾಗಿರ್ತಕ್ಕಂಥದ್ದಾಗಿದೆ ಈ ಒಂದು ಲೋಕದ ಜನರಿಗೂ ಸಹ ಒಂದು ಶಿಲುಬೆಯು ಅಡ್ಡಿಯಾಗಿರ್ತಕ್ಕಂಥ ಸಂಗತಿ ಆಗಿದೆ ಸೊ ದ ಲಾರ್ಡ್ ಟರ್ನ್ ಬ್ಯಾಕ್ ಅಂಡ್ ಟೋಲ್ಡ್ ಹಿಮ್ ಗೆಟ್ ಬಿಹೈಂಡ್ ಮೀ ಸೈತನ್ ಅದಕ್ಕೋಸ್ಕರವಾಗಿ ಸೈತಾನೆ ನನ್ನ ಮುಂದೆ ನಿಲ್ಲಬೇಡ ಎಂಬ ನಡೆ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಸೈತಾನಿಗೆ ತಿಳಿಸ್ತಾನೆ ಪೀಟರ್ ವಾಸ್ ನಾಟ್ ಇಂಡ್ವೆಲ್ಟ್ ಬೈ ಸೈತನ್ ಇಟ್ ಸಿಂಪ್ಲಿ ಮೀನ್ಸ್ ಸೈತನ್ ಇಸ್ ದ ಒನ್ ಹೂ ಪುಟ್ ದಟ್ ಥಾಟ್ ಇನ್ ಪೀಟರ್ಸ್ ಮೈಂಡ್ ಪೇತ್ರನು ಆತನು ಸೈತಾನಿಂದ ಪರಿಸ ತುಂಬಲ್ಪಟ್ಟಂತವನು ಆತನು ಆಗಿದ್ದಂತ ಒಂದು ಸಂಗತಿ ಅಲ್ಲ ಆದರೆ ಈ ಒಂದು ಆಲೋಚನೆಯನ್ನ ಸೈತಾನನು ಆತನ ಮನಸ್ಸಿನಲ್ಲಿ ಆತನು ಹಾಕಿದನಷ್ಟೇ And later in verse 24, the Lord told, if anybody want to follow me as a disciple, take up your cross and follow me. ಅದಕ್ಕೋಸ್ಕರವಾಗಿ 24ನೇ ಅಧ್ಯಾಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಶಿಷ್ಯರಿಗೆ ಹೇಳಿದ್ದೇನೆಂದ್ರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವರು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಆತನು ತಿಳಿಸ್ತಾನೆ God's plan for the Lord Jesus Christ is suffer first and then enter to glory. ದೇವರ ಒಂದು ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿದ್ದಂತ ಚಿತ್ತ ಏನಂತಂದ್ರೆ ಆತನು ಮೊದಲನೇದಾಗಿ ಕಷ್ಟಗಳನ್ನ ಅನುಭವಿಸಬೇಕಾಗಿತ್ತು ನಂತರವಾಗಿ ಆತನು ಮಹಿಮೆಗೆ ಆತನು ಸೇರಿಸಲ್ಪಡಬೇಕೆಂಬುದಾಗಿದ್ದಂತ ಸಂಗತಿ Let's read 1 Peter chapter 1 verse 11. ಮೊದಲನೇ ಪೇತ್ರನು ಬರೆದ ಪತ್ರಿಕೆ Chapter 1, verse 11.
ಒಂದನೇ ಅಧ್ಯಾಯ ಹನ್ನೊಂದನೇ ಹನ್ನೊಂದನೇ ವಚನವನ್ನು ನಾವು ನೋಡೋಣ. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನ ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಸೊ ವೆರಿ ಕ್ಲಿಯರ್ಲಿ ಸಫರಿಂಗ್ ಫಸ್ಟ್ ಅಂಡ್ ದೆನ್ ಗ್ಲೋರಿ, ದ ಕ್ರಾಸ್ ಫಸ್ಟ್ ಅಂಡ್ ದೆನ್ ದ ಕ್ರೌನ್. ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ, ಬಾಧೆಗಳು ಮೊದಲನೇದಾಗಿ ಅನುಭವಿಸ್ತಕ್ಕಂಥದ್ದು, ನಂತರವಾಗಿ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ಅಥವಾ ಮಹಿಮೆಗೆ ಒಳಗಾಗುವಂತ ಸಂಗತಿ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಕ್ರಾಸ್ ಸಫರಿಂಗ್ ಫಸ್ಟ್ ಅಂಡ್ ದೆನ್ ದ ಕ್ರೌನ್. ಈ ಒಂದು ಶಿಲುಬೆಯ ಒಂದು ಬಾಧೆ ಮೊದಲನೇದಾಗಿ ನಂತರವಾಗಿ ಮಹಿಮೆಯ ಕಿರೀಟ. That is true of the Lord and that is true of his true followers. ಅದು ಕರ್ತನಾದಂತಹ ಯೇಸು ಕ್ರಿಸ್ತನಲ್ಲಿ ಅದು ಬಹಳ ಸತ್ಯವಾಗಿರತಕ್ಕಂಥದ್ದಾಗಿದೆ. ಅದೇ ಆತನ ನಿಜವಾದಂತ ಹಿಂಬಾಲಕರಲ್ಲಿಯೂ ಸಹ ಆ ಒಂದು ಸಂಗತಿ ಸತ್ಯವಾಗಿರತಕ್ಕಂಥದ್ದಾಗಿದೆ. So we are looking at Satan's activities in the New Testament. ಹೊಸ ಒಡಂಬಡಿಕೆಯಲ್ಲಿ ಸೈತಾನ ಒಂದು ಚಟುವಟಿಕೆ ಕುರಿತಾಗಿ ನಾವು ನೋಡುತ್ತಾ ನಾವು ಬಂದಿದ್ದೇವೆ. In the gospel time when the Jesus was present in the world, he was very active through him and the demons. ಯೇಸು ಕ್ರಿಸ್ತನಾದನು ಈ ಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನು ಸೈತಾನು ದೆವ್ವಗಳ ಮೂಲಕ ರೀತಿಯಲ್ಲಿ ಆತನು ಬಹಳ ಚಟುವಟಿಕೆ ರೂಪನಾಗಿ ಆತನು ಇದ್ದಂತವನು ಆತನು ಆಗಿದ್ದನು. In the time of the apostles ministry also we see activity of Satan. ಅಪೋಸ್ತಲರ ಒಂದು ಕಾಲದಲ್ಲಿಯೂ ಸಹ ಸೈತಾನ ಈ ಒಂದು ಚಟುವಟಿಕೆಯ ವಿಷಯವಾಗಿ ನಾವು ನೋಡತಕ್ಕಂಥವ್ರು ನಾವಾಗಿದ್ದೇವೆ. ಇನ್ ದ ಟ್ರಿಬ್ಯುಲೇಷನ್ ಟೈಮ್ ಹಿ ವಿಲ್ ಬಿ ಫುಲ್ಲಿ ಆಕ್ಟಿವ್. ಈ ಒಂದು ಮಹಾಸಂಕಟ ಕಾಲದಲ್ಲಿಯೂ ಸಹ ಆತನು ಸಂಪೂರ್ಣವಾಗಿ ಆತನು ಬಹಳ ಚಟುವಟಿಕೆಯಿಂದ ಕೂಡಿರತಕ್ಕಂಥವನು ಆತನು ಆಗಿರುತ್ತಾನೆ. ಡ್ಯೂರಿಂಗ್ ದ ಟ್ರಿಬ್ಯುಲೇಷನ್ ಪೀರಿಯಡ್ ಆಫ್ಟರ್ ದ ಚರ್ಚ್ ಇಸ್ ರಿಮೂವ್ ಫ್ರಮ್ ಹಿಯರ್ ಆಂಟಿ ಕ್ರೈಸ್ಟ್ ವಿಲ್ ಬಿ ರೂಲಿಂಗ್ ದಿಸ್ ವರ್ಲ್ಡ್ ಫಾರ್ 7 ಇಯರ್ಸ್. ಆತನು ಮಹಾಸಂಕಟ ಕಾಲದಲ್ಲಿ ಸಭೆಯಲ್ಲಿ ಎತ್ತಲ್ಪಟ್ಟಂತ ಸಂದರ್ಭದಲ್ಲಿ 7 ವರ್ಷಗಳು ಆ ಅಂತ್ಯ ಕ್ರಿಸ್ತನು ಆತನು ಈ ಲೋಕವನ್ನ ಆತನು ಆಳುವಂತವನು ಆತನು ಆಗಿರುತ್ತಾನೆ. The book of Revelation is the one book that very much talks about Satan and its activities. ಈ ಒಂದು ಪ್ರಕಟಣೆ ಪುಸ್ತಕವು ಸೈತಾನ ಮತ್ತು ಆತನ ಕಾರ್ಯಗಳ ಕುರಿತಾಗಿರತಕ್ಕಂಥ ಸಂಗತಿಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಪುಸ್ತಕವಾಗಿ ಉಂಟು. Now we will look at the remaining time, the judgment of Satan. ಈ ಒಂದು ಸೈತಾನ ನ್ಯಾಯ ತೀರ್ವಕ್ಕೆ ಕುರಿತಾಗಿರತಕ್ಕಂಥ ಸಂಗತಿಯನ್ನ ಉಳಿದಿರತಕ್ಕಂಥ ಸಮಯದಲ್ಲಿ ನಾವು ನೋಡ್ತಕ್ಕಂಥವನವಾಗಿರೋಣ. Genesis 3 we saw that God prophesied or predicted that the serpent's head will be crushed by the seed of the woman. ಈ ಒಂದು ಸ್ತ್ರೀಯ ಸಂತಾನವು ಆತನ ತಲೆಯನ್ನ ಜಜ್ಜುವುದು ಎಂಬುದಾಗಿರತಕ್ಕಂಥ ಒಂದು ಪ್ರವಾದನೆಯ ಸಂಗತಿಯು ಆದಿಕಾಂಡ ಪುಸ್ತಕದಲ್ಲಿ ನಾವು ಮೊದಲನೇದಾಗಿ ನಾವು ನೋಡ್ತೇವೆ. Genesis 3:15 is the first gospel message in the Bible. ಆದಿಕಾಂಡ 3:15 ಮೊದಲನೇ ಒಂದು ಸುವಾರ್ಥ ಒಂದು ವಾಕ್ಯ ಸಂದೇಶವು ಈ ಒಂದು ಮೊದಲನೇದಾಗಿ ಸತ್ಯವೇದದಲ್ಲಿ ಉಂಟು. So in his death, Christ dealt with sin as a principle or as a whole. ಪಾಪದ ಆ ಒಂದು ತತ್ವ ಪಾಪವನ್ನು ಸಂಪೂರ್ಣವಾಗಿ ನಾಶ ಮಾಡಿರುವುದು ಶಿಲುಬೆಯಲ್ಲಿ. ಈ ಒಂದು ಪಾಪ ಮತ್ತು ಪಾಪದ ತತ್ವ ಕಾರ್ಯಗಳು ಅದು ಸಂಪೂರ್ಣವಾಗಿ ಜಜ್ಜಲ್ಪಟ್ಟಂತ ಅಥವಾ ನಿರ್ಮೂಲನೆ ಮಾಡಿರ್ತಕ್ಕಂತ ಸಂಗತಿಯು ಅದು ಶಿಲುಬೆಯಲ್ಲಿ ಅದು ಆಗಿರತಕ್ಕಂಥದ್ದಾಗಿದೆ. The thing achieved by Christ is boundless as the universe, timeless as eternity. ಅಂದ್ರೆ ಶಿಲುಬೆಯ ಕ್ರಿಸ್ತನು ಮಾಡಿದ ಕಾರ್ಯದ ಪ್ರಭಾವ ಇಟ್ ಲಾಸ್ಟ್ ಫಾರ್ ಆಲ್ ಇಟರ್ನಿಟಿ. ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿ ಮುಗಿಸಿದಂತ ಕಾರ್ಯವು ಈ ಒಂದು ನಿತ್ಯತ್ವ ಕಾಲದಲ್ಲಿಯೂ ಸಹ ಆ ಒಂದು ಸಂಗತಿಯು ಅದು ಇರುವಂತಹ ಒಂದು ಸಂಗತಿಯಾಗಿರ್ತಕ್ಕಂಥದ್ದಾಗಿದೆ. In the epistle of Colossians, ಕೊಲೊಸ್ಸೆ ಪುಸ್ತಕದಲ್ಲಿ it speaks about the limitless work of Christ on the cross. ಈ ಒಂದು ಶಿಲುಬೆಯ ಮೇಲೆ ಯಾವ ಒಂದು ಪರಿಮಿತಿ ಇಲ್ಲದಂತ ಆ ಒಂದು ಕ್ರಿಸ್ತನ ಕಾರ್ಯವನ್ನ ಅಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. Let's read Colossians 1:15-18.
ಕೊಲೊಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನಾವು ಓದಿಕೊಳ್ತಕ್ಕಂಥವನವಾಗಿರೋಣ. Colossians 1:15-18. 15ನೇ ವಚನದಿಂದ 18ನೇ ವಚನದವರೆಗೆ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲಾದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. Here we read about Christ's creationship, or everything was made by him and for him. ಇಲ್ಲಿ ಆತನ ಸೃಷ್ಟಿ ಕಾರ್ಯಗಳ ಕುರಿತಾಗಿ ನಾವು ನೋಡಿ, ಆತನೇ ಎಲ್ಲವನ್ನ ಆತನು ಸೃಷ್ಟಿ ಮಾಡಿದನು, ಅದು ಆತನಿಗೋಸ್ಕರವಾಗಿ ಇದ್ದಂತದ್ದಾಗಿತ್ತು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ನಾವು ಇಲ್ಲಿ ಓದ್ತೇವೆ. He is preeminent before all things. ಆತನು ಎಲ್ಲದಕ್ಕಿಂತಲೂ ಮೊದಲು ಆತನು ಇದ್ದವನು ಎಂಬುದಾಗಿ ಇಲ್ಲಿರ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸ್ತೇವೆ. But then in verse 19-22, we read about his work on the cross. 19ನೇ ವಚನದಿಂದ 22ನೇ ವಚನದವರೆಗೆ ಶಿಲುಬೆಯ ಮೇಲೆ ಆತನ ಕಾರ್ಯದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. 19-22. 19ನೇ ವಚನದಿಂದ 22ನೇ ವಚನದವರೆಗೆ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂದನು. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನ ಉಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನ ಆತನ ಮೂಲಕ ಆತನಿಗೆ ಸಂತಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನ ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಾಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನ ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದ್ರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಹಿಯರ್ ವಿ ರೀಡ್ ಇಟ್ ಪ್ಲೀಸ್ ಗಾಡ್, ಇಟ್ ಪ್ಲೀಸ್ ದ ಫಾದರ್. ತಂದೆಗೆ ಅದು ಸಂತೋಷವನ್ನ ತರ್ತಕ್ಕಂಥದ್ದಾಗಿದೆ ಎಂಬುದಾಗಿರ್ತಕ್ಕ ನಾವು ಇಲ್ಲಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. Even though the cross is hated by Satan and the demons and many people, God the Father was pleased because that is where a reconciliation of a sinner was made to a holy God. ಈ ಒಂದು ಶಿಲುಬೆಯ ಕಾರ್ಯವು ಅನೇಕ ಜನರಿಗೆ ಸೈತಾನಿಗೆ ಮತ್ತು ಅನೇಕ ಜನರಿಗೆ ಅದು ದ್ವೇಷವಾಗಿದ್ದರೂ ಸಹ ಈ ಒಂದು ಶಿಲುಬೆಯ ಕಾರ್ಯ ತಂದೆಯಾದಂತಹ ದೇವರಿಗೆ ಅದು ಸಮಾಧಾನವನ್ನ ತರತಕ್ಕಂಥದ್ದಾಗಿದೆ. ಯಾಕಂದ್ರೆ ಒಬ್ಬ ಪಾಪಿಗೆ ಆತನು ದೇವರೊಟ್ಟಿಗೆ ಆಗ್ತಕ್ಕಂಥ ಸಂಧಾನ ಒಂದು ಶಿಲುಬೆಯ ಕಾರ್ಯದ ಮೂಲಕವಾಗಿ ಅದು ಆಗ್ತಕ್ಕಂಥದ್ದಾಗಿದೆ. ದೇವರಿಗೆ ಸಮಾಧಾನ ಒಂದಲ್ಲ, ದೇವರಿಗೆ ಸಂತೃಪ್ತಿ. ಪ್ಲೀಸ್ ದ ಫಾದರ್. ದೇವರಿಗೆ ಆ ಒಂದು ಶಿಲುಬೆಯ ಕಾರ್ಯ ಆತನಿಗೆ ಸಂತೃಪ್ತಿಯನ್ನದು ತಂದಿತು. ಇಟ್ ರೆಕನ್ಸೈಲ್ಸ್ ಹೆವನ್ ಅಂಡ್ ಅರ್ತ್. ಪರಲೋಕ ಮತ್ತು ಭೂಲೋಕಕ್ಕೆ ಅದು ಸಂಧಾನವಾಗಿ ಆ ಒಂದು ಕಾರ್ಯವಾಯಿತು. ರೆಕನ್ಸಿಲಿಯೇಷನ್ ಇಸ್ ನಾಟ್ ದ ರೆಸ್ಟೋರೇಷನ್ ಬಟ್ ಇಟ್ ಇಸ್ ಚೇಂಜಿಂಗ್ ಕಂಪ್ಲೀಟ್ಲಿ ಸ್ಟೇಟಸ್ ಆಫ್ ಅ ಸಿನ್ನರ್. ಹಲೋ ಬ್ರದರ್. ರೆಕನ್ಸಿಲಿಯೇಷನ್ ಇಸ್ ನಾಟ್ ದ ವೈಟ್ ವಾಷಿಂಗ್ ಆರ್ ಇಂಪ್ರೂವಿಂಗ್ ಅವರ್ ಕಂಡೀಷನ್. ಸಂಧಾನವು ಏನೋ ಅದು ಒಂದು ಈ ಒಂದು ಪಾಪವನ್ನ ಮುಚ್ಚತಕ್ಕಂತಹದ್ದಲ್ಲ, ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಬದಲಾವಣೆಗೊಳಿಸತಕ್ಕಂತ ಸಂಗತಿಯೇ ಶಿಲುಬೆ ಕಾರ್ಯವಾಗಿದೆ. All things were changed by the work of Christ on the cross. ಕರ್ತನಾದಂತಹ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಎಲ್ಲವೂ ಸಾಧು ಬದಲಾವಣೆಯಾಗಿ ಪರಿವರ್ತನೆಯಾಗಿ ಅದು ಆಯಿತು.
That is where Satan's head was crushed. He was totally defeated. Alle avondu aathana talayu jajjal pattantaddu adu aitu avondu shilbiya karyada moolakavagi. 2 Corinthians 5:19. 2 Corinthians 5:19. ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದವನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. When it says God has reconciled the world unto himself, ಈ ಒಂದು ಸಮಾಧಾನ ವಾಕ್ಯವೆಂದರೆ ದೇವರು ಮನುಷ್ಯರ ಆ ಒಂದು God reconciled the world to himself. ದೇವರು ಆ ಒಂದು ಲೋಕವನ್ನ ಆತನಿಗೆ ಸಂಧಾನ ಮಾಡಿಕೊಂಡನು ಎಂಬುದಾಗಿ ತಿಳಿಸುವಂತ ಸಂದರ್ಭದಲ್ಲಿ, it does not mean that all men are saved or will be saved. ಆ ಎಲ್ಲಾ ಜನರು ರಕ್ಷಣೆಯನ್ನು ಹೊಂದಿದವರಾಗಿದ್ದಾರೆ ಅಥವಾ ರಕ್ಷಣೆಯನ್ನು ಹೊಂದುತ್ತಾರೆ ಎಂಬುದಾಗಿರತಕ್ಕಂತ ಅರ್ಥವಲ್ಲ. We know many will not believe. ನಮಗೆ ಗೊತ್ತುಂಟು ಅನೇಕರು ಇದನ್ನು ನಂಬುವುದಿಲ್ಲ ಎಂಬುದಾಗಿ. So what is the reconciliation of the world to God means? ದೇವರಿಗೆ ಲೋಕವು ಅದು ಸಂಧಾನವಾಯಿತು ಎಂಬುದಾಗಿರ್ತಕ್ಕಂಥ ಅದಕ್ಕೆ ಅರ್ಥವಾದ್ರೂ ಏನು? On the cross, God provided a ground of redemption to all mankind. ಮನುಷ್ಯನ ಒಂದು ವಿಮೋಚನೆಗೋಸ್ಕರವಾಗಿ ದೇವರು ಕರ್ತನಾದಂತ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಆ ಒಂದು ಬಿಡುಗಡೆಯ ಒಂದು ಒಂದು ತಳಹದಿಯನ್ನು ಆತನು ಹಾಕಿಕೊಟ್ಟನು. ಹಿ ಪ್ರೊವೈಡೆಡ್ ದ ಮೀನ್ಸ್ ಫಾರ್ ಎನಿ ಸಿನ್ನರ್ ಟು ಬಿ ಸೇವ್ಡ್. ಎಂಥ ಪಾಪಿಯೂ ಸಹ ಆತನು ರಕ್ಷಿಸಲ್ಪಡಬೇಕಾದ್ರೆ ಆ ಬೇಕಾಗಿರ್ತಕ್ಕಂಥ ಅಂಶ ಶಿಲುಬೆಯದ ಕಾರ್ಯ ಮೂಲಕವಾಗಿ ದೇವರು ಆತನು ಅನುಗ್ರಹಿಸಿದನು. ನಾಟ್ ಓನ್ಲಿ ಫಾರ್ ಅಸ್ ಬಟ್ ಫಾರ್ ದ ಹೋಲ್ ವರ್ಲ್ಡ್. ನಮಗೆ ಮಾತ್ರವಲ್ಲದೆ ಇಡೀ ಲೋಕಕ್ಕೆ ಅದು ಕೊಡಲ್ಪಟ್ಟಂತದ್ದಾಗಿದೆ. He died for the whole world. ಆತನು ಇಡೀ ಲೋಕಕ್ಕೆ ಆತನು ಸತ್ತನು. Every sinner can be saved. ಪ್ರತಿಯೊಬ್ಬ ಪಾಪಿಯೂ ಸಹ ಆತನು ರಕ್ಷಿಸಲ್ಪಡಬಹುದು. In that sense only the statement he reconciled the world to himself. ಆ ಒಂದು ಉದ್ದೇಶದಿಂದ ಲೋಕವು ಆ ಒಂದು ಅರ್ಥದಲ್ಲಿ ಲೋಕವು ದೇವರೊಟ್ಟಿಗೆ ಸಂಧಾನ ಮಾಡಲ್ಪಟ್ಟಿದೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಬಟ್ ಇಫ್ ಎನಿವನ್ ರಿಜೆಕ್ಟ್ ದಟ್ ರೆಕನ್ಸಿಲಿಯೇಷನ್ ಪ್ರೊವಿಷನ್, ಈ ಒಂದು ಸಂಧಾನದ ಕಾರ್ಯವನ್ನ ಯಾರಾದರೂ ತಿರಸ್ಕರಿಸತಕ್ಕಂಥವರಾಗಿದ್ದರೆ ಹಿ ವಿಲ್ ಬಿ ಜಡ್ಜ್ಡ್. ಆತನು ನ್ಯಾಯ ತೀರ್ಪಿಗೆ ಒಳಗಾಗುವಂತವನಾಗಿದ್ದಾನೆ. ಸ್ಕ್ರಿಪ್ಚರ್ ಡಸ್ ನಾಟ್ ಈವನ್ ಗಿವ್ ಎ ಹಿಂಟ್ that men who continue without repentance or the fallen angels will be reconciled. We don't read that in the Bible. Manasandra padade iruva manushanu aa ode sthitiyalli munde hodare ade reethiyalli biddu hoda devagalu saitanu devarondige reconcile aagutte endu Bible alli elliyilla. Come with a short sentence, please. Impenitent men means men who do not repent. ಈ ಒಂದು ಮಾನಸಾಂತರ ಪಡದೇ ಇರತಕ್ಕಂತ ಜನರು or fallen angels ಅಥವಾ ಬಿದ್ದು ಹೋದಂತ ದೂತರು they will be rescued from their doom in hell. Bible doesn't teach that. ಅವರು ಈ ಒಂದು ನರಕ ಒಂದು ಆ ಒಂದು ಅವರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿರತಕ್ಕಂತ ಸಂಗತಿಯನ್ನು ದೇವರ ವಾಕ್ಯದಲ್ಲಿ ಎಲ್ಲಿಯೂ ಸಹ ನಾವು ಕಾಣುವುದಿಲ್ಲ. Many religions, even some of the Christians believe that at the end God will save everybody. Aneka ee ondu Christa matagalu embadagi heltakkanta sanga avaru ellaru sa antimadalli rakshisalpadtare embadagi irtakkanta helvikeyannu avaru tilisuvantavaragiddare. And that is not the teaching of the Bible. Adu satyavedada devara vakyada bodhane alla. Christ died on the cross and reconciliation is available to everyone, but it is only available to those who repent and put their trust in the Lord Jesus Christ.
ಕರ್ತನಾದಂತಹ ಯೇಸು ಕ್ರಿಸ್ತನ ಈ ಒಂದು ಸಂಧಾನದ ಕಾರ್ಯ ಕರ್ತನಾದಂತಹ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ಅದು ಆಗಿ ಆ ಒಂದು ಸಂಗತಿ ಅದು ಎಲ್ಲರಿಗೂ ದೊರೆಯತಕ್ಕಂಥದ್ದಾಗಿದೆ ಯಾರಿಗೆ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಮಾನಸಾಂತರವನ್ನ ಪಟ್ಟು ಆತರ ಮುಗಿಸಿದಂತ ಕಾರ್ಯದ ಮೇಲೆ ನಂಬಿಕೆಯನ್ನಿಡ್ತಕ್ಕಂಥ ವಿಶ್ವಾಸವನ್ನಿಡ್ತಕ್ಕಂಥವರಿಗೆ ಅದು ದೊರೆಯತಕ್ಕಂಥದ್ದಾಗಿದೆ. The second passage is in he blotted out and triumphed over it. ನಮ್ಮ ಪಾಪಗಳನ್ನು ನಿವಾರಣೆ ಮಾಡಿ ಅದನ್ನು ಜಯವೀರನಾಗಿ ಬಂದಿದೆ. He has triumphed over it. ನಂತರವಾಗಿ ಆತನು ಅವನು ನಮ್ಮ ಪಾಪಗಳನ್ನು ಆತನು ಹೋಗಲಾಡಿಸಿ ಆತನು ಅದರ ಮೇಲೆ ಜಯಶಾಲಿ ಆತನು ಆಗಿರತಕ್ಕಂಥವನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. Here we see the value of the cross. ಈ ಒಂದು ಶಿಲುಬೆಯ ಒಂದು ಮೌಲ್ಯತೆಯ ಕುರಿತಾಗಿ ಇಲ್ಲಿ ನಾವು ನೋಡತಕ್ಕಂಥವನವಾಗಿದ್ದೇವೆ. The two realm or two areas where Christ won victory. ಈ ಒಂದು ಎರಡು ಕ್ಷೇತ್ರದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಜಯಶಾಲಿ ಆತನು ಅದನು in the human realm ಆತನು ಮನುಷ್ಯ ರೀತಿಯಲ್ಲಿ and also among the, from the fallen angels ದುರತ್ವಗಳು ದುರಾತ್ಮಗಳು ಮೇಲೆ ಅದನ್ನು ಜಯವನ್ನು ಹೊಂದಿದ್ದಾರೆ. ಆ ನಂತರವಾಗಿ ಆತನು ದುರಾತ್ಮಗಳ ಸೇನೆಯ ಮೇಲೆಯೂ ಸಹ ಆತನು ಜಯವನ್ನ ಹೊಂದಿರತಕ್ಕಂಥವನು ಆತನು ಆಗಿದ್ದಾನೆ. That is talking about Satan and the fallen angels. ಆ ಒಂದು ಸಂಗತಿಯನ್ನು ಸಹ ನಾವು ಸೈತಾನ ಮತ್ತು ಆತನು ಬಿದ್ದು ಹೋದಂತ ದೂತರ ಕುರಿತಾಗಿ ನಾವು ನೋಡ್ತೇವೆ. So he defeated Satan and the evil angels at the cross. ಆತನು ಸೈತಾನನನ್ನು ಮತ್ತು ಕೆಟ್ಟ ದೂತರನ್ನು ಸಹ ಆತನು ಜಯಿಸಿದಂತವನು ಆತನು ಶಿಲುಬೆಯಲ್ಲಿ ಆತನು ಆದನು. Even though Christ has defeated them, ಯಾವುದು ಸೈತಾನು ಅವರನ್ನ ಸೋಲಿಸಿದ್ರು ಸಹ he is not completely removed from the scene. ಆದರೆ ಈ ಒಂದು ಚಿತ್ರದಿಂದ ಆತನು ಸಂಪೂರ್ಣವಾಗಿ ಆತನು ತೆಗೆಯಲ್ಪಡಲಿಲ್ಲ. John 12:31 ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ verse 31 31ನೇ ವಚನದಲ್ಲಿ Jesus predicted about the prince of this world being cast ಇಲ್ಲಿ ನಾವು ಈ ಲೋಕಾಧಿಪತಿಯು ಆತನು ಹೊರಕ್ಕೆ ನೂಕಲ್ಪಡುವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. This is a reference to what? No. Can I read? Read, brother. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. That's a reference to the cross. ಈ ಒಂದು ಇದು ಕ್ರೂಜಿಯ ಕುರಿತಾಗಿ ಶಿಲುಬೆಯ ಕುರಿತಾಗಿರತಕ್ಕಂಥ ಸಂಗತಿಯಾಗಿ ಉಂಟು. Again in John 16 verse 11. ಅದೇ ರೀತಿಯಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 11ನೇ ವಚನದಲ್ಲಿಯೂ ಸಹ ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆಯಾದದರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನ ಹುಟ್ಟಿಸುವನು. The prince of this world is judged on the cross. ಈ ಇಹಲೋಕಾಧಿಪತಿಯು ಆತನು ನ್ಯಾಯ ತೀರ್ವಿಕೆಯಾದದರಿಂದ ನ್ಯಾಯ ತೀರ್ವಿಕೆ ಈ ವಿಷಯದಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವುದು. To this we can add Hebrews chapter 2 verse 14. ಈ ಒಂದು ಸಂಗತಿಗಳಿಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಊಳಿಗದ ಆತ್ಮಗಳ ದಯಮಾಡಿ ಕ್ಷಮಿಸ್ರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದ್ರೆ ಸೈತಾನನ್ನ ಅಡಗಿಸಿ ಬಿಡುವುದಕ್ಕೂ ಜೀವಕಾಲವೆಲ್ಲ 15ನೇ ವಚನ ಮರಣ ಭಯದಿಂದ ದೆಸೆಯಿಂದ ನಮ್ಮ ಜೀವಮಾನವೆಲ್ಲ ದಾಸತ್ತೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿ ಆದನು. ಸೊ ದ ಕ್ರಾಸ್ ಆಫ್ ಕ್ರೈಸ್ಟ್ ವಾಸ್ ಎ ಟ್ರಯಂಫ್ ವಿಕ್ಟರಿ.
ಕರ್ತನಾದಂತ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯವು ಅದು ಜಯಭರಿತವಾದಂತ ಜಯಶಾಲಿಯಾದಂತ ಸಂಗತಿ ಅದು ಆಗಿತ್ತು. ಬಟ್ ರಿಮೆಂಬರ್ ದಟ್ ಜಡ್ಜ್ಮೆಂಟ್ ಹ್ಯಾಸ್ ಅನ್ ಇಮಿಡಿಯೇಟ್ ಎಫೆಕ್ಟ್ ಅಂಡ್ ಎ ಫ್ಯೂಚರ್ ಎಫೆಕ್ಟ್. ಆ ಒಂದು ಸಂಗತಿಯು ತಕ್ಷಣವಾದಂತ ಒಂದು ನ್ಯಾಯ ತಿರುವಿಕೆ ಮತ್ತು ಮುಂದೆಯೂ ಸಹ ನ್ಯಾಯ ತಿರುವಿಕೆ ಆಗುವಂತ ಸಂಗತಿ ಅದು ನಮಗೆ ಜ್ಞಾಪಕಪಡಿಸುತ್ತದೆ. ಇಮಿಡಿಯೇಟ್ ಮೀನ್ಸ್ ಇಟ್ಸ್ ಎ ಲೀಗಲ್ ಸೆಂಟೆನ್ಸ್. ಲೀಗಲಿ ಸೈಟನ್ ಇಸ್ ಡಿಫೀಟೆಡ್. ಈ ಒಂದು ನ್ಯಾಯಯುತವಾಗಿ ನಾವು ನೋಡತಕ್ಕಂತ ಸಂಗತಿ ಅಂತಂದ್ರೆ ಆತನು ತಕ್ಷಣವಾಗಿ ಆತನು ಸೋಲಿಸಲ್ಪಟ್ಟಿದ್ದಾನೆ. ಬಟ್ ದಿ ಎಕ್ಸಿಕ್ಯೂಷನ್ ಆಫ್ ದಟ್ ಜಡ್ಜ್ಮೆಂಟ್ ಇಸ್ ಸ್ಟಿಲ್ ಫ್ಯೂಚರ್. ಆ ಒಂದು ಆ ನ್ಯಾಯಯುತವಾದಂತ ಆ ಒಂದು ಅದಕ್ಕೆ ಇರ್ತಕ್ಕಂತ ಅದು ಕಾರ್ಯರೂಪದಲ್ಲಿ ಅಂತಿಮವಾಗಿ ಬರುವುದು ಮುಂದಿನ ದಿನಗಳಲ್ಲಿ. ಕಾರ್ಯರೂಪದಲ್ಲಿ ಬರ್ತಕ್ಕಂತಹದ್ದು ಇನ್ನು ಮುಂದಕ್ಕೆ ಆಗುವುದಕ್ಕೆ ಉಂಟು. The sentence is given, but it is executed in the future. ಅದು ನ್ಯಾಯ ವಿಧಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ, ಆದ್ರೆ ಆ ಒಂದು ಕಾರ್ಯವು ಮುಂದೆ ಆಗುವಂತಹ ಒಂದು ಸಂಗತಿ ಆಗಿ ಉಂಟು. Revelation 20 talks about his final destiny when he will be cast into the lake of fire. ಆ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ಆತನ ಒಂದು ಅಂತಿಮವಾದಂತ ಸ್ಥಿತಿ ಆತನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತಕ್ಕಂಥ ಸಂಗತಿಯನ್ನಲ್ಲಿ ನಾವು ನೋಡ್ತೇವೆ. That is when Satan's judgment will be executed. ಆ ಒಂದು ಸಂದರ್ಭದಲ್ಲಿ ಸೈತಾನನ ಒಂದು ನ್ಯಾಯ ತೀರ್ಪಿಕೆಯು ಅಂತಿಮವಾಗಿ ಅದು ನೆರವೇರುವಂತದ್ದಾಗಿರ್ತಕ್ಕಂಥದ್ದಾಗಿದೆ. But now legally he is a defeated enemy. ಆದ್ರೆ ಈಗ ನ್ಯಾಯಯುತವಾಗಿ ಆತನು ಸೋಲಿಸಲ್ಪಟ್ಟಂತಹ ವೈರಿ ಆತನು ಆಗಿದ್ದಾನೆ. Yet he is called the prince of the power of the air, Ephesians 2:2. ಅದಕ್ಕೋಸ್ಕರವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ವಾಯುಮಂಡಲದ ಅಧಿಕಾರಿ ಮರಣದ ಅಧಿಕಾರಿಯನ್ನು ಆದ ಎರಡನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿನೇ, ನೀವು ಪೂರ್ವಕಾಲದಲ್ಲಿ ಅಪರಾಧಗಳನ್ನ ಪಾಪಗಳನ್ನ ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನ ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. So even though he is defeated on the cross, he is still called the prince of the power of air. ಆತನು ಆ ಒಂದು ಶಿಲುಬೆಯ ಕಾರ್ಯದ ಮೂಲಕವಾಗಿ ಆತನು ಸೋಲಿಸಲ್ಪಟ್ಟಿದ್ದರೂ ಸಹ ಆತನು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಎಂಬುದಾಗಿ ಆತನು ಈಗಲೂ ಆತನು ಕರೆಯಲ್ಪಡುವಂತಹ ಆತನು ಆಗಿದ್ದಾನೆ. And 2 Corinthians 4:4, he is called God of this world, small letter g. ಈ ಒಂದು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ 4ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರನ್ನ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು. ಸೊ ಈವನ್ ದೋ ಹಿ ಇಸ್ ಡಿಫೀಟೆಡ್ ಲೀಗಲಿ ಅಟ್ ದ ಕ್ರಾಸ್, ವಿ ಹ್ಯಾವ್ ವಿಕ್ಟರಿ ಥ್ರೂ ಕ್ರೈಸ್ಟ್, ಹಿ ಸ್ಟಿಲ್ ಹ್ಯಾಸ್ ಪವರ್. ಆ ಕರ್ತನಾದಂತಹ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಆ ಸೈತಾನನು ಆತನು ನ್ಯಾಯಯುತವಾಗಿ ಆತನು ಸೋಲಿಸಲ್ಪಟ್ಟಿದ್ದರೂ ಸಹ ಇನ್ನೂ ಸಹ ಆತನ ಒಂದು ಶಕ್ತಿ ಪ್ರಭಾವವಾಗಿ ಲೋಕದಲ್ಲಿ ಇರ್ತಕ್ಕಂಥದ್ದಾಗಿದೆ. ಹಿ ಸ್ಟಿಲ್ ಕಾಲ್ ದ ಪ್ರಿನ್ಸ್ ಆಫ್ ದ ಪವರ್ ಆಫ್ ಏರ್. ಈ ಒಂದು ಇನ್ನೂ ಸಹ ಆತನು ವಾಯುಮಂಡಲದ ಅಧಿಪತಿ ಎಂಬುದಾಗಿ ಕರೆಯಲ್ಪಡ್ತಾನೆ. ಹಿ ಇಸ್ ಕಾಲ್ಡ್ ದ ಗಾಡ್ ಆಫ್ ದಿಸ್ ವರ್ಲ್ಡ್, ಈ ಪ್ರಪಂಚದ ದೇವರು ಎಂಬುದಾಗಿ ಆತನು ಕರೆಯಲ್ಪಡ್ತಾನೆ. And from the book of Job, we saw that he has access to God's presence even today. ನಾವು ಯೋಬನ ಪುಸ್ತಕದ ಮೂಲಕವಾಗಿ ನಾವು ತಿಳಿದುಕೊಳ್ತಕ್ಕಂಥ ಸಂಗತಿ ಅಂದ್ರೆ ಈಗಲೂ ಸಹ ದೇವರ ಪ್ರಸನ್ನತೆಗೆ ಹೋಗುವುದಕ್ಕೆ ಈಗಲೂ ಸಹ ಆತನಿಗೆ ಸಾಧ್ಯ ಇದೆ ಎಂಬುದಾಗಿ ನಾವು ನೋಡ್ತೇವೆ. It is in the book of Revelation at the tribulation time when he will be cast out from heaven completely, that he will have no access after that. ನಾವು ಮಹಾಸಂಕಟದ ಕಾಲದ ಸಂದರ್ಭದಲ್ಲಿ ಆತನು ದೇವರ ಪ್ರಸನ್ನತೆಯಿಂದ ಸಂಪೂರ್ಣವಾಗಿ ಆತನು ಆ ಒಂದು ಅಧೋಲೋಕಕ್ಕೆ ಆತನು ದೊಬ್ಬಲ್ಪಡ್ತಕ್ಕಂಥವನಾಗಿದ್ದು ಆ ಒಂದು ಸ್ಥಿತಿಯಲ್ಲಿ ಆತನ ಕಾರ್ಯವು ಅದು ಅಂತಿಮವಾಗಿ ಆಗ್ತಕ್ಕಂಥದ್ದಾಗಿದೆ. There is a beautiful illustration from the Old Testament about this present work of Satan. ಈ ಒಂದು
ಪ್ರಸ್ತುತ ಈ ಒಂದು ಸೈತಾನನ ಕಾರ್ಯದ ಕುರಿತಾಗಿರತಕ್ಕಂತ ಬಹಳ ಬಹಳ ಒಳ್ಳೆಯ ಒಂದು ವಿವರಣೆಯನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. We see that in the story of the king Saul and David. ಈ ಒಂದು ಅರಸನಾದಂತ ಸೌಲನು ಮತ್ತು ದಾವಿದನ ಕುರಿತಾಗಿರತಕ್ಕಂತ ಸಂಗತಿಯಲ್ಲಿ ನಾವು ನೋಡ್ತೇವೆ. See, God rejected Saul. ದೇವರು ಆತನ ಸೌಲನನ್ನು ಆತನ ತಿರಸ್ಕರಿಸಿದನು. And he found a man in David who was after his own heart. ತನ್ನ ಒಂದು ಹೃದಯಕ್ಕೆ ಬಹಳ ಹತ್ತಿರವಾದಂತಹ ವ್ಯಕ್ತಿಯಾದಂತಹ ದಾವಿದನನ್ನ ಆತನು ಗಮನವನ್ನಾರಿಸಿದನು. So David is a type of Christ. ದಾವಿದನು ಆತನು ಕ್ರಿಸ್ತನಿಗೆ ಹೋಲಿಕೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನು ಆಗಿದ್ದಾನೆ. God has anointed him through Samuel to be the king of Israel. ಇಸ್ರಾಯೇಲರಿಗೆ ಸಮುವೇಲನ ಮೂಲಕವಾಗಿ ದಾವಿದನು ಆತನು ಅವರ ಅರಸನಾಗುವುದಕ್ಕೆ ಆತನು ಅಭಿಷೇಕವನ್ನು ಹೊಂದಿದಂತವನು ಆತನು ಆಗಿದ್ದನು. King Saul knew about it. ಅರಸನಾದಂತಹ ಸೌಲನಿಗೆ ಈ ಒಂದು ಸಂಗತಿ ಆತನಿಗೆ ಗೊತ್ತಾಗಿತ್ತು. But he was not willing to let go his power. ಆದರೆ ಆ ಒಂದು ಅಧಿಕಾರ ತನ್ನ ಒಂದು ಅಧಿಕಾರವನ್ನು ಬಿಟ್ಟು ಕೊಡುವುದಕ್ಕೆ ಆತನು ಮುಂದಾಗಿರಲಿಲ್ಲ. He continued as an usurper, means ಅಪಹರಿಸುವವನು, ಕಿತ್ತುಕೊಳ್ಳುವವನು. He wanted to hold on to that power. ಆ ಒಂದು ಅಧಿಕಾರವನ್ನ ಆತನು ಹಿಡಿದುಕೊಳ್ಳುವಂತವನು ಆತನು ಆಗಿದ್ದು ಆತನು ಬಿಟ್ಟು ಕೊಡುವುದಕ್ಕೆ ಅದನ್ನ ಹೋಗ್ಲಿ ಎಂಬುದಾಗಿ ಹೇಳುವುದಕ್ಕೆ ಆತನಿಗೆ ಮನಸ್ಸಿಲ್ಲದವನ ಆ ಒಂದು ಸ್ಥಿತಿಯಲ್ಲಿ ಆತನು ಇದ್ದನು. An usurper means ಅಪಹರಿಸುವನು. He wanted to grab it. ಅದನ್ನ ಅಪಹರಿಸುವಂತ ಒಂದು ಸ್ಥಿತಿಯಲ್ಲಿಯೂ ಸಹ ಆತನು ಇದ್ದನು. So we can learn a lesson from Saul and David's life of what is happening in connection with Satan today. ಆದ್ರೆ ಈ ದಿವಸ ಸೌಲನು ಮತ್ತು ದಾವಿದನ ಒಂದು ಸಂಗತಿಯ ಕುರಿತಾಗಿ ನಾವು ನೋಡುವಾಗ ಸೈತಾನ್ನ ಒಂದು ಪಾತ್ರದ ಕುರಿತಾಗಿ ಅಲ್ಲಿ ನಾವು ನೋಡ್ತೇವೆ. There was a period between the anointing of David. ದಾವಿದನಿಗೆ ಅಭಿಷೇಕಿಸಲ್ಪಡುವಂತ ಒಂದು ಕಾಲ ಅದು ಇತ್ತು. And then there was a final banishment of Saul. ಆ ಸೌಲನ ಅಂತಿಮವಾದಂತ ಸೌಲನು ಸತ್ತು ಹೋಗಿ ಸೌಲನು ಆ ಸ್ಥಾನದಿಂದ ನಾಶವಾಗಿ ಹೋಗುವ ಇನ್ ಬಿಟ್ವೀನ್ ದೇರ್ ವಾಸ್ ಎ ಟೈಮ್. ಸೌಲನು ಆತನು ಗತಿಸಿ ಹೋಗುವಂತ ಒಂದು ಕಾಲಕ್ಕೆ ಬರತಕ್ಕಂತ ಆ ಮಧ್ಯ ಒಂದು ಆ ಒಂದು ಸಂದರ್ಭ ಇತ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾನು ಗಾಡ್ ರಿಜೆಕ್ಟೆಡ್ ಸೌಲ್ ಅಂಡ್ ಅನಾಯಿಂಟೆಡ್ ಡೇವಿಡ್. ಸೌಲನು ಮತ್ತು ಅಭಿಷೇಕಿಸಲ್ಪಟ್ಟಂತ ದಾವಿದನು. ಗಾಡ್ ರಿಜೆಕ್ಟೆಡ್ ಸೌಲ್ ಅಂಡ್ ಅನಾಯಿಂಟೆಡ್ ಡೇವಿಡ್. ದೇವರು ಸೌಲನನ್ನ ಆತನು ತಿರಸ್ಕರಿಸಿ ದಾವಿದನನ್ನ ಆತನು ಅಭಿಷೇಕಿಸಿದನು. But David did not immediately come to the throne. ಆದರೆ ದಾವಿದನು ಆತನು ತಕ್ಷಣವಾಗಿ ಆ ಒಂದು ಸಿಂಹಾಸನಕ್ಕೆ ಆತನು ಬರಲಿಲ್ಲ. Because there was an usurper, ಅಪಹರಿಸುವನು, ಕಿತ್ತುಕೊಳ್ಳುವನು. There was a man, Saul, who don't want to let go. ಆತನು ಬಿಟ್ಟು ಕೊಡುವುದಕ್ಕೆ ಮನಸ್ಸಿಲ್ಲದೆ ಇರತಕ್ಕಂತ ಸೌಲನು ಆತನು ಇದ್ದನು. ಆತನು ಅಪಹರಿಸುವಂತ ವ್ಯಕ್ತಿ ಆತನು ಆಗಿದ್ದಂತವನು ಆತನು ಆಗಿದ್ದನು. David was the appointed king. ದಾವಿದನು ಆತನು ನೇಮಿಸಲ್ಪಟ್ಟಂತ ಒಬ್ಬ ಅರಸನು ಆತನು ಆಗಿದ್ದನು. Psalm 2 we read that God has anointed his king, that is the Lord Jesus Christ. Kirtane 2 nalli ನಾವು ಕೀರ್ತನೆ 2 ರಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ ಯಹೋವನಿಗೂ ಅವನ ಅಭಿಷಕ್ತನಿಗೂ ವಿರೋಧವಾಗಿ ಎರಡನೇ ವಚನದಲ್ಲಿ ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. So when you look at today, ಈ ದಿವಸ ನೀವು ನೋಡುವುದಾದ್ರೆ Jesus Christ is the anointed king. ಕರ್ತನಾದಂತ ಯೇಸು ಕ್ರಿಸ್ತನು ಅಭಿಷೇಕಿಸಲ್ಪಟ್ಟಂತ ಅರಸನು ಆತನು ಆಗಿದ್ದಾನೆ. But he is not ruling this world right now on the throne of David. ಈ ಒಂದು ದಾವಿದನ ಒಂದು ಸಿಂಹಾಸನದಲ್ಲಿ ಆತನು ಇನ್ನೂ ಸಹ ಈ ಲೋಕವನ್ನು ಆತನು ಆಳುತ್ತಾ ಇಲ್ಲ. But a time will come, Christ will come back and he will be sitting on the throne of David and ruling this world. ಆದ್ರೆ ಒಂದು ದಿವಸ ಬರ್ತದೆ, ಆತನು ಕರ್ತನಾದಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಆತನು ಬಂದು ದಾವಿದನ ಸಿಂಹಾಸನದಲ್ಲಿ ಆಡಳಿತವನ್ನ ನಡೆಸುವಂತವನು ಆತನು ಆಗಿದ್ದಾನೆ. But from the time he died on the cross till he sit on the throne, there is a time. ಕರ್ತನಾದಂತ ಯೇಸು ಕ್ರಿಸ್ತನು ಆತನು
ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂತ ಕಾರ್ಯಕ್ಕೂ ಆ ಒಂದು ಸಿಂಹಾಸನ ಒಂದು ಸಿಂಹಾಸನಾರೂಢನಾಗುವ ಒಂದು ಸಮಯದ ಆ ಮಧ್ಯದಲ್ಲಿ ಅಂತರದ ಒಂದು ಸಮಯ ಉಂಟು. So it is very similar to what happened in the case of Saul and David. ಅದೇ ಒಂದು ಸಂಗತಿ ಮತ್ತು ಸೌಲನು ಮತ್ತು ದಾವಿದನ ಒಂದು ಸಂಗತಿಯಲ್ಲಿ ಅದು ಆಯಿತು. Very interesting. We read about Saul that he was so handsome, his shoulder, he was taller than everybody else in Israel from shoulder up. ಇಸ್ರಾಯೇಲ್ ಜನಾಂಗದ ಎಲ್ಲಾ ಜನರಿಗಿಂತಲೂ ಸಹ ಆತನು ಭುಜಕ್ಕಿಂತ ಎಲ್ಲಾ ಜನರ ಭುಜಕ್ಕಿಂತಲೂ ಆತನು ಎತ್ತರವಾಗಿದ್ದಂತ ಬಹಳ ಸೌಂದರ್ಯಯುತನು ಆತನು ಆಗಿದ್ದನು ಎಂಬುದಾಗಿ ಸೌಲನ ಕುರಿತಾಗಿ ನಾವು ನೋಡ್ತೇವೆ. We can connect that with Satan, Lucifer. He was a created being who was very exalted and beautiful and wise. That is what he was. Lucifer nu saha atanu ella dutarigintalu saha ondu atyunnatavagi atanu srushisalpattavanu atanu agiddu atanu saha bahala saundaryayutanu atanu agiddanu embudagi atanu kuritagi naavu nodutteve. David is a type of the beloved son of God. Brother, your voice is breaking. David is a picture of the son of God, the Lord Jesus Christ. ಕರ್ತನಾದ ದಾವಿದನು ಸಹ ಕರ್ತನಾದಂತ ಯೇಸು ಕ್ರಿಸ್ತನು ದೇವರ ಕುಮಾರನ ಹಾಗೆ ಆತನು ಚಿತ್ರಣಗೊಂಡು ಇದ್ದಾನೆ. So Saul is a type of the Lord's enemy Satan. ಸೌಲನು ಆತನು ದೇವರ ವೈರಿ ಆಗಿರತಕ್ಕಂತ ಸೈತಾನ ಚಿತ್ರಣವಾಗಿ ಆತನಿದ್ದಾನೆ. Sentence is pronounced. Hello. The sentence against Satan is hello. Yeah, your voice is breaking. Can you hear, brother? Yeah, your voice is breaking. Yeah, tell me. Okay. The sentence against Satan is pronounced at the cross. ಕರ್ತನಾದಂತ ಯೇಸು ಕ್ರಿಸ್ತನ ಶಿರುಬೆಯಲ್ಲಿ ಸೈತಾನ ಒಂದು ಒಂದು ನ್ಯಾಯ ಅಲ್ಲಿ ಅದು ವಿಧಿಸಲ್ಪಟ್ಟಾಗ. ಬಟ್ ದ ಎಕ್ಸಿಕ್ಯೂಷನ್ ಆಫ್ ದ ಜಡ್ಜ್ಮೆಂಟ್ ಇಸ್ ಸ್ಟಿಲ್ ಫ್ಯೂಚರ್. ಆದ್ರೆ ಆ ಒಂದು ವಿಧಿಸಲ್ಪಟ್ಟಂತ ಸಂಗತಿಯು ಮುಂದೆ ಅದು ಇನ್ನೂ ಸಹ ಜರುಗಲಿಕ್ಕೆ ಕಾರ್ಯಗತವಾಗ್ಲಿಕ್ಕೆ ಇರತಕ್ಕಂಥದ್ದಾಗಿದೆ. ಸೊ ವಿ ಕ್ಯಾನ್ ಲರ್ನ್ ದ ಸಿಮಿಲಾರಿಟಿ ಬಿಟ್ವೀನ್ ಸೋಲ್ ಅಂಡ್ ಡೇವಿಡ್ ಅಂಡ್ ಜೀಸಸ್ ಕ್ರೈಸ್ಟ್ ಅಂಡ್ ಸೈತನ್. ಅದೇ ವಿಷಯವನ್ನ ಸೌಲನು ಮತ್ತು ದಾವಿದನ ಕುರಿತಾಗಿಯೂ ಅದೇ ರೀತಿಯಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಮತ್ತು ಸೈತಾನ ಕುರಿತಾಗಿರ್ತಕ್ಕಂತ ಆ ಒಂದೇ ರೀತಿಯಾದಂತ ಸಂಗತಿಯನ್ನು ನಾವು ಗಮನಿಸಬಹುದು. David was living in the cave even though he was anointed king of Israel. ಇಸ್ರಾಯೇಲರಿಗೆ ಇಸ್ರಾಯೇಲರ ಅರಸನಾಗಿ ಆತನು ಅಭಿಷೇಕ ಹೊಂದಿದ್ದರು. ದಾವಿದನು ಆತನು ಗುಹೆಗಳಲ್ಲಿ ಆತನು ವಾಸಿಸುವಂತವನು ಆತನು ಆಗಿದ್ದನು. Only people who were in debt problem, poor people with nobody, they followed David. ಯಾರು ಬಹಳ ಕಷ್ಟದಲ್ಲಿ ಬಹಳ ಬಡವರು ಅವರಾಗಿದ್ದಾರೋ ಅವರು ದಾವಿದನ ಹಿಂಬಾಲಕರು ಅವರು ಆಗಿದ್ರು. So it's a picture of us today. We are rejected by the world. We are nobodies in the world, but we are on the side of the Lord Jesus Christ. ನಾ ಅದು ನಮಗೆ ಅದು ನಮ್ಮದು ಅದೇ ರೀತಿಯಾದಂತ ಸ್ಥಿತಿ ಅದು ಆಗಿರ್ತಕ್ಕಂಥದ್ದಾಗಿದೆ. ನಾ ಲೋಕವು ನಮ್ಮನ್ನ ತಿರಸ್ಕರಿಸಿರ್ತಕ್ಕಂತ ಜನಾಂಗವಾಗಿ ನಾವು ಇದ್ದುಕೊಂಡು ಆ ರೀತಿಯಲ್ಲಿ ನಾವು ತಾತ್ಸಾರಕ್ಕೆ ಒಳಗಾಗಿರ್ತಕ್ಕಂಥವನ್ನಾಗಿದ್ದೇವೆ. ಬಟ್ ವಿ ಆರ್ ವಿತ್ ದ ರಿಯಲ್ ಕಿಂಗ್. ಆದರೆ ನಿಜವಾದಂತ ಅರಸನ ಒಟ್ಟಿಗೆ ನಾವು ಇರತಕ್ಕಂಥವ್ರವಾಗಿದ್ದೇವೆ. ಸೊ ಸೈಟನ್ಸ್ ಜಡ್ಜ್ಮೆಂಟ್ ಈವನ್ ದೋ ಇಟ್ ಇಸ್ ಪ್ರೊನೌನ್ಸ್ಡ್ ಅಟ್ ದ ಕ್ರಾಸ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇನ್ ರೆವಲೇಷನ್ 20. ಕರ್ತನಾದಂತ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಸೈತಾನಿಗೆ ವಿಧಿಸಲ್ಪಟ್ಟಿರ್ತಕ್ಕಂಥ ನ್ಯಾಯವು ಆ ಒಂದು ಸಂಗತಿ ಆಗಿರ್ತಕ್ಕಂಥದ್ದಾಗಿದ್ರೂ ಸಹ ಮುಂದೆ ಆ ಒಂದು ನ್ಯಾಯವಾದ ಸಂಗತಿ ಅದು ಕಾರ್ಯಗತವಾಗ್ತಕ್ಕಂಥದ್ದಾಗಿದೆ. Now if you remember, 20ನೇ ಅಧ್ಯಾಯದಲ್ಲಿ ಆಗ್ತದೆ. If you remember, David had more than one opportunity to kill Saul, but he didn't do it, telling that Saul is the anointed of God. ದಾವಿದನಿಗೆ ಸೈತಾನನನ್ನ ಸೌಲನನ್ನ ಕೊಲ್ಲುವುದಕ್ಕೆ ಅನೇಕ ಆಸ್ಪದಗಳು ಆತನಿಗೆ ದೊರೆತಂತ ಆಗಿದ್ರೂ ಸಹ ಅದಕ್ಕೆ ದಾವಿದನು ಕೊಡ್ತಕ್ಕಂತ ಒಂದು ಕಾರಣ ಏನಂದ್ರೆ ಸೌಲನು ಆತನು ದೇವರಿಂದ ಅಭಿಷೇಕಿಸಲ್ಪಟ್ಟಂತವನು ಆತನು ಆಗಿದ್ದನು ಎಂಬುದಾಗಿರ್ತಕ್ಕಂಥ ಅರಿವಿಕೆಯಿಂದ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್.
ಅದು ಬಹಳ ಆಸಕ್ತಿಯುತವಾದಂತ ಅಂಶ ಈವನ್ ದೋ ಗಾಡ್ ಹಸ್ ರಿಜೆಕ್ಟೆಡ್ ಹಿಮ್ ದೇವರು ಆತನನ್ನು ತಿರಸ್ಕರಿಸಿದ್ರು ಸಹ ಇನ್ 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 ಡೇವಿಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಹಿ ವಾಸ್ ಒನ್ಸ್ ಅನಾಯಿಂಟೆಡ್ ದಟ್ ಅನಾಯಿಂಟಿಂಗ್ ಇಸ್ ಸ್ಟಿಲ್ ಲಿಂಗರಿಂಗ್ ಆನ್ ಹಿಮ್ ಆ ಒಂದು ದಾವಿದನ ಒಂದು ಅರ್ಥೈಸುವಿಕೆಯಲ್ಲಿ ದೇವರು ಸೌಲನನ್ನ ಅಭಿಷೇಕಿಸಲ್ಪಟ್ಟಂತ ಆತನು ಆಗಿರ್ತಕ್ಕಂಥ ಇನ್ನೂ ಆಗಿದ್ದಾನೆ ಎಂಬುದಾಗಿರ್ತಕ್ಕಂತ ಅಂಶ ಆತನ ಒಂದು ಪರಿಜ್ಞಾನದಲ್ಲಿ ಇತ್ತು. That anointing is lingering. It's still David is recognizing him as the anointed of God. ಆ ದೇವರಿಂದ ಅಭಿಷೇಕಿಸಲ್ಪಟ್ಟಂತವನು ಸೌಲನು ಎಂಬುದಾಗಿರ್ತಕ್ಕಂಥ ಸಂಗತಿ ದಾವಿದನ ಮನಸ್ಸಿನಲ್ಲಿ ಯಾವಾಗಲೂ ಇರತಕ್ಕಂಥದ್ದಾಗಿತ್ತು. And we see the similar thing in the epistle of Jude. ಆ ಯೂದನ ಪತ್ರಿಕೆಯಲ್ಲೂ ಸಹ ಅದೇ ಸಂಗತಿಯನ್ನ ನಾವು ಗಮನಿಸುವಂತವರ್ನವಾಗಿದ್ದೇವೆ. When angel was talking about Moses' body, ಮೋಶೆಯ ಶರೀರದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ದೂತನು ತಿಳಿಸುವಂತ ಸಂದರ್ಭದಲ್ಲಿ Let's read Jude verse 8 and 9. ನಾವು ಯೂದನಿಗೆ ಬರೆದಿರ್ತಕ್ಕಂಥ ಪತ್ರಿಕೆ 8 and 9. 8 ಮತ್ತು 9ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವವರಂತೆ ಅದೇ ರೀತಿಯಾಗಿ ಶರೀರವನ್ನ ಮಲೀನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನ ಅಸಡ್ಡೆ ಮಾಡುತ್ತಾರೆ, ಮಹಾಪದವಿಯವರನ್ನು ದೂಷಿಸುತ್ತಾರೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನ ಖಂಡಿಸಲಿ ಅಂದನು. So here we read that even the angel Michael recognizes that. ಮಿಕಾಯೇಲನು ಆ ಒಂದು ಸಂಗತಿಯನ್ನ ಆತನು ಗುರುತಿಸುವಂತವನಾತನು ಆಗಿದ್ದು. That this Lucifer was once the anointed cherub. ಆತನು ಈ ಒಂದು ಲೂಸಿಫರ್ ಅನ್ನು ಆತನು ಅಭಿಷೇಕಿಸಲ್ಪಟ್ಟಂತ ಸರಾಫಿ ಆತನು ಆಗಿದ್ದನು. So he is telling, let the Lord rebuke thee. ಅದಕ್ಕೋಸ್ಕರವಾಗಿ ಆತನು ಹೇಳ್ತಕ್ಕಂಥ ಸಂಗತಿ ಏನಂದ್ರೆ, ಕರ್ತನು ನಿನ್ನನ್ನ ಖಂಡಿಸಲಿ ಎಂಬುದಾಗಿ ಆತನು ತಿಳಿಸ್ತಾನೆ. David is telling about Saul that he was anointed. Let God deal with him. I don't want to raise my hand against a person who was once anointed. ಒಂದು ಸಾರಿ ಅಭಿಷೇಕಿಸಲ್ಪಟ್ಟಿರ್ತಕ್ಕಂಥ ಸೌಲನ ಮೇಲೆ ನಾನು ಕೈ ಹಾಕಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ದಾವೀದನು ಯಾವಾಗಲೂ ಜ್ಞಾಪಿಸಿಕೊಳ್ಳಿಕೊಂಡು ಆತನ ಮನಸ್ಸಿಗೆ ಆತನು ತಂದುಕೊಳ್ತಕ್ಕಂಥವನು ಆತನು ಆಗಿದ್ದನು. So the angel Michael is telling that I am not going to rebuke, let God rebuke you. ಈ ದೇವದೂತನಾದಂತ ಮಿಕಾಯೇಲನು ಆತನು ಖಂಡಿಸ್ತಕ್ಕಂಥದ್ದಲ್ಲ, ನಾನು ಖಂಡಿಸ್ತಕ್ಕಂಥದ್ದಲ್ಲ, ಕರ್ತನು ನಿನ್ನ ಖಂಡಿಸಲಿ ಎಂಬುದಾಗಿ ಆತನು ತಿಳಿಸ್ತಾನೆ. So in concluding today, we will look at this. Even though Satan is defeated, his sentence happened at the cross, he is still lingering on. ಈಗಾಗಲೇ ಸೈತಾನನು ಆತನು ಶಿಲುಬೆಯ ಕಾರ್ಯದ ಮೂಲಕವಾಗಿ ಆತನಿಗೆ ತೀರ್ಪಾಗಿದ್ದರು ಆ ತೀರ್ಪು ಆತನು ಆಗಿದ್ರೂ ಸಹ ಆ ಮುಂದೆ ಆ ಒಂದು ಆ ತೀರ್ಪಿನ ಒಂದು ಕಾರ್ಯಗತದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. Satan will not surrender apart from the most drastic resistance like Saul. ಸೌಲನ ಹಾಗೆ ಆತನು ಇನ್ನೂ ಸಹ ಅದು ಬಿಟ್ಟು ಅವನ ಸ್ಥಾನ ಬಿಟ್ಟು ಕೊಡಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಆತನ ಒಂದು ಸ್ಥಾನವನ್ನ ಸೌಲನ ಹಾಗೆ ಆತನು ಬಿಟ್ಟು ಕೊಡುವುದಕ್ಕೆ ಆತನು ಇನ್ನೂ ಸಹ ಸೈತಾನ ಮುಂದಾಗುವುದಿಲ್ಲ. But we read in 2 Thessalonians that when the Lord come back in his power, he will destroy his power and he will bind him into the abyss for 1000 years. ಅದು ಆ ಒಂದು ಸಂಗತಿಯನ್ನ ಎರಡನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ we can read that in 2 Thessalonians. With that I will close the study today. In 2 Thessalonians we read chapter 2 verse 8. ಎರಡನೇ ಅಧ್ಯಾಯ 8ನೇ ವಚನದ ಮೂಲಕವಾಗಿ ನಾವು ನೋಡತಕ್ಕಂತ ಸಂಗತಿ ಏನಂತಂದ್ರೆ, ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು,
ಅವನನ್ನ ಯೇಸು ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು Of course, I was talking about the Antichrist. ಅಂತ್ಯಕ್ರಿಸ್ತನ ಕುರಿತಾಗಿರತಕ್ಕಂತ ಸಂಗತಿಯಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹದ್ದು. Antichrist is not Satan. ಅಂತ್ಯಕ್ರಿಸ್ತನು ಆತನು ಸೈತಾನ್ ಅಲ್ಲ. He is empowered by Satan. ಆದರೆ ಸೈತಾನಿಂದ ಪ್ರಭಾವಕ್ಕೆ ಒಳಗಾಗಿರತಕ್ಕಂತವನು. But Satan will be bound for 1,000 years in Revelation 20. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ಸೈತಾನು ಆತನು 20 ವರ್ಷಗಳ ಕಾಲ ಆತನು ಬಂಧಿಸಲ್ಪಟ್ಟಿದ್ದಾನೆ ಪಟ್ಟಿರುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. We will look a little more detail that Lord willing next week. ಅದರ ಕುರಿತಾಗಿರ್ತಕ್ಕಂತ ಆ ಒಂದು ಅಂಶವನ್ನ ದೇವರ ಚಿತ್ತವಿರುವುದಾದ್ರೆ ಮುಂದಿನ ವಾರ ನಾವು ನೋಡ್ತಕ್ಕಂಥವ್ರವಾಗಿರೋಣ. So Satan is already judged, but is yet to be judged. ಸೈತಾನು ಈಗಾಗಲೇ ತೀರ್ಪನ್ನ ಹೊಂದಿರತಕ್ಕಂಥವನು ಆಗಿದ್ದಾನೆ. ಆದರೂ ಸಹ ಮುಂದೆ ಆ ಒಂದು ತೀರ್ಪಿನ ಕಾರ್ಯಗತವಾಗಿರ್ತಕ್ಕಂತಹ ಒಂದು ದಿವಸ ಬರ್ತದೆ. Our Lord Jesus Christ is the King of Kings and the Lord of Lords. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಅರಸರ ಅರಸನು, ರಾಜಾದಿರಾಜನು, ಅರಸರ ಅರಸನು ಆತನು ಆಗಿದ್ದಾನೆ. Even though he is not sitting on the throne on the earth, he is in the throne in heaven. ಆತನು ಇನ್ನೂ ಸಹ ಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿಲ್ಲದವನಾಗಿದ್ದರೂ ಸಹ ಪರಲೋಕದಲ್ಲಿ ಸಿಂಹಾಸನಾರೂಢನು ಆತನು ಆಗಿದ್ದಾನೆ. One day very soon he is going to come and then he is going to reign here for 1,000 years. ಆತನು ಅತಿ ಶೀಘ್ರವಾಗಿ ಆತನು ಬಂದು 1,000 ವರ್ಷ ಆತನು ಈ ಲೋಕವನ್ನ ಆತನು ಆಳಲಿಕ್ಕೆ ಆತನು ಇದ್ದಾನೆ. Can you hear? No. You said now? Something. Now can you hear? Yes. Yes, brother. Okay. Even though he is not on the throne like David, when Saul was still usurping, one day David was on the throne. So the Lord Jesus Christ will be on the earthly throne one day very soon. ದಾವಿದನು ಆ ಒಂದು ಅರಸ ಸ್ಥಾನಕ್ಕೆ ದೇವರಿಂದ ಆರಿಸಲ್ಪಟ್ಟಂತವನು ಆತನು ಆಗಿದ್ದರೂ ಸಹ ಸೌಲನು ಸಹ ಆ ಒಂದು ಆಕ್ರಮಣಕಾರಿಯಾದಂತಹ ವ್ಯಕ್ತಿ ಆತನು ಆಗಿದ್ದುಕೊಂಡು ಆ ಒಂದು ಸ್ಥಾನವನ್ನ ಬಿಟ್ಟು ಕೊಡುವುದಕ್ಕೆ ಆತನಿಗೆ ಇಲ್ಲದೇ ಇರತಕ್ಕಂತಹ ಒಂದು ಸ್ಥಾನದ ಹಾಗೆ ಸೈತಾನು ಸಹ ಆತನು ತೀರ್ಪನ್ನ ಹೊಂದಿದವನು ಆಗಿದ್ದರೂ ಸಹ ಆ ಒಂದು ಆತನಿಗೆ ಅಂತಿಮವಾದಂತಹ ನ್ಯಾಯ ತಿರುವಿಕೆ ಕಾರ್ಯ ವಿರುದ್ಧ ಬರತಕ್ಕಂಥದ್ದಾಗಿದೆ. ಇನ್ನೂ ಸಹ ಆದರೂ ಸಹ ಇನ್ನೂ ಆತನು ಕಾರ್ಯಗಳನ್ನ ಈ ಲೋಕದಲ್ಲಿ ಮಾಡುವಂತವನು ಆತನು ಆಗಿದ್ದಾನೆ. God has opened our eyes. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮ ಕಣ್ಣುಗಳನ್ನು ಆತನು ತೆರೆದಿದ್ದಾನೆ. May this study become a blessing in our life to know our enemy and know his tactics so we will not be deceived by the enemy. ನಾವು ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ವೈರಿ ಯಾರು ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ ಈ ಅಧ್ಯಯನದ ಮೂಲಕವಾಗಿ ದೇವರು ನಮ್ಮನ್ನ ಆತನು ನಡೆಸ್ತಾ ಆತನು ಬಂದಿದ್ದಾನೆ. ಆತನ ಒಂದು ತಂತ್ರೋಪಾಯಿಗಳಿಗೆ ಬಿಳದ ಹಾಗೆ ದೇವರು ನಮ್ಮನ್ನ ಕಾಯುವಂತವನು ಆತನು ಆಗಿರಲಿ. May God's name be glorified.